ಓಂ ಶಾಂತಿ. ಮೀಟೆ ಬಚ್ಚೆ, ತುಮಾರಾ ವಾಯ್ದಾ ಹೇ ಜಬ್ ಆಪ್ ಆಯೆಂಗೆ ತೋ ಹಮ್ ವಾರಿ ಜಾಯೆಂಗೆ. ಬಾಪ್ ಆಯಾ ಹೇ ತುಮೇ ವಾಯ್ದಾ ಯಾದ ದಿಲಾನೆ. ನಾವು ಭಕ್ತಿ ಮಾರ್ಗದಲ್ಲಿ ಭಗವಂತನ ಹತ್ರ ಒಂದು ಪ್ರಾಮಿಸ್ ಮಾಡಿದ್ದೇವೆ, ಅದನ್ನು ಶಿವತಂದೆ ಇವತ್ತು ನೆನಪಿಸ್ತಾ ಇದ್ದಾರೆ. ಮಕ್ಕಳೇ, ನಿಮ್ಮದು ವಾಯ್ದಾ ಇದೆ. ಯಾವಾಗ ಭಗವಂತ ನೀನು ಸೃಷ್ಟಿಗೆ ಬರ್ತೀಯೋ ಆವಾಗ ನಾವು ನಿನಗೆ ಏನಾಗ್ತೀವಿ, ಅರ್ಪಣೆ ಆಗ್ತೀವಿ ಅಂತ ನೀವು ಭಕ್ತಿ ಮಾರ್ಗದಲ್ಲಿ ಹೇಳಿದ್ರಿ. ಇವಾಗ ನಾನು ಬಂದಿದ್ದೀನಿ ಈ ಒಂದು ವಾಯ್ದಾ ನೆನಪು ಮಾಡಿಸ್ಲಿಕ್ಕೆ. ನೀನೇನಾದರೂ ಈ ಸೃಷ್ಟಿಗೆ ಬಂದುಬಿಟ್ರೆ ನಾವು ನಿನ್ನವರಾಗ್ತೀವಿ ಅಂತ ಹೇಳಿದ್ರಂತೆ ನಾವೆಲ್ಲ ಭಕ್ತಿ ಮಾರ್ಗದಲ್ಲಿ ಯಾವುದ್ಯಾವುದೋ ಜನ್ಮಗಳಲ್ಲಿ. ಅದನ್ನು ಇವತ್ತು ತಂದೆ ನೆನಪಿಸ್ತಾ ಇದ್ದಾರೆ, ನಾನು ಬಂದಿದ್ದೀನಿ ಇವಾಗ ನಿಮಗೆ ಅದೆಲ್ಲ ಜ್ಞಾಪಿಸ್ಲಿಕ್ಕೆ. ಪ್ರಶ್ನೆ, ಕಿಸ್ ಮುಖ್ಯ ವಿಶೇಷತಾಕ್ಕೆ ಕಾರಣ ಪೂಜ್ಯ ಸಿರ್ಫ್ ದೇವತಾಂ ಕೋಯಿ ಕೇ ಸಕ್ತೆ. ಯಾವ ಒಂದು ವಿಶೇಷವಾಗಿರತಕ್ಕಂತಹ ಒಂದು ವಿಶೇಷತೆಯ ಕಾರಣದಿಂದ ದೇವತೆಗಳಿಗೆ, ಕೇವಲ ದೇವತೆಗಳಿಗೆ ಪೂಜ್ಯರು ಅಂತ ಹೇಳ್ಬೋದು? ಯಾವ ವಿಶೇಷತೆ ಇದೆ ದೇವತೆಗಳಲ್ಲಿ ಹೇಳ್ತಿದ್ದಾರೆ? ದೇವತಾಂಕಿ ಈ ವಿಶೇಷತಾ ಹೇ ಜೋ ಕವಿ ಕಿಸಿಕೋ ಯಾದ ನಹಿ ಕರ್ತೆ. ದೇವತೆಗಳಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ಅವ್ರು ಯಾರನ್ನಾರೋ ನೆನೆಸ್ಕೊಳ್ಳೋದಿಲ್ಲ. ನಾ ಬಾಪ್ಕೋ ಯಾದ ಕರ್ತೆ, ನಾ ಕಿಸಿ ಚಿತ್ರಂಕೋ ಯಾದ ಕರ್ತೆ, ಇಸ್ಲೇ ಅವನೇ ಪೂಜ್ಯಕ್ಕ ಹೆಂಗೆ. ಅವರು ತಂದೆಯೂ ನೆನೆಸೋದಿಲ್ಲ, ಚಿತ್ರಗಳನ್ನು ನೆನೆಸೋದಿಲ್ಲ, ಅದರಿಂದ ಅವ್ರಿಗೆ ಪೂಜ್ಯರು ಅಂತ ಹೇಳಲಾಗುತ್ತೆ. ವಾ ಸುಖ ಹಿ ಸುಖ ರಹತ, ಸತ್ಯುಗದಲ್ಲಿ ಸುಖನೇ ಸುಖ ಇರುತ್ತೆ. ಇಸ್ಲೇ ಕಿಸಿ ಕೋ ಯಾದ ಕರ್ನೆ ಕಿ ದರ್ಕಾರ್ ನಹಿ, ಯಾರನ್ನೂ ನೆನೆಸ್ಕೊಳ್ಳಾಗತ್ತೆ ಇಲ್ಲ. ಇಲ್ಲಿ ಆಗ ಅವಶ್ಯಕತೆಗಳು ಬೀಳುತ್ತೆ, ಅದರಿಂದ ಕಷ್ಟ ಬಂದಾಗ ಭಗವಂತ ನೆನೆಸ್ತಾ ಇರ್ತಾರೆ ಇಲ್ಲಿ ಅಲ್ವಾ. ಅಭೀತೋ ತುಮ್ ಏಕ್ ಬಾಪ್ಕಿ ಹಿ ಯಾದ ಮೇ ಐಸಾ ಪೂಜ್ಯ ಪಾವನ್ ಬನ್ ರಹೇ ಹೋ ಜೋ ಫಿರ್ ಯಾದ ಕರ್ನೆ ಕಿ ದರ್ಕಾರ್ ಹಿ ನಹಿ ರಹತಿ ಹೇ. ಈಗ ನೀವು ತಂದೆಯಿಂದ ಇಷ್ಟೊಂದು ಜ್ಞಾನ ಕೇಳಿಬಿಟ್ಟು ಪೂಜ್ಯ ದೇವತೆಗಳಾಗ್ತಾ ಇದ್ದೀರಾ, ಪಾವನರಾಗ್ತಾ ಇದ್ದೀರಾ, ಅಂದಮೇಲೆ ನೀವು ಯಾರನ್ನು ನೆನೆಸ್ಕೊಂಡು ಹೋಗೋವಂಥ ಅವಶ್ಯಕತೆ ಇರೋದೇ ಇಲ್ಲ. ಓಂ ಶಾಂತಿ. ಮೀಟೆ ಮೀಟೆ ರೂಹಾನಿ ಬಚ್ಚೆ, ಅಬ್ ರೂಹಾನಿ ಆತ್ಮ ತೋ ನಹಿ ಕಹೆಂಗೆ. ಮಧುರ ಮಧುರ ಆತ್ಮೀಕ ಮಕ್ಕಳೇ ಅಂತ ಪರಮಾತ್ಮ ಸಂಬೋಧನೆ ಮಾಡ್ತಾರೆ. ಆತ್ಮೀಕ, ಈಗ ಆತ್ಮೀಕ ಆತ್ಮ ಅಂತ ಹೇಳೋದಿಲ್ಲ, ರೂಹ್ ಅಥವಾ ಆತ್ಮ ಏಕ ಹಿ ಬಾತೆ, ಆತ್ಮ ಅಥವಾ ಆತ್ಮೀಕ ಅನ್ನೋ ಮಾತು ಒಂದೇ ಇದೆ. ರೂಹಾನಿ ಬಚ್ಚೋಂ ಪ್ರತಿ ಬಾಪ್ ಸಂಜಾತೆ, ಯಾರಿಗೆ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಪಾಠಗಳನ್ನು? ಆತ್ಮೀಕ ಮಕ್ಕಳಿಗೆ ತಂದೆ ಬಂದು ತಿಳಿಸ್ತಾ ಇದ್ದಾರೆ. ಹಾಗೆ ಕಬೀಬಿ ಆತ್ಮಂಕೋ ಪರಂಪಿತ ಪರಮಾತ್ಮನೇ ಜ್ಞಾನ ನಹಿ ದಿಯಾತ. ಮೊದಲು ಹಿಂದಿನ ಕಾಲದಲ್ಲಿ ಪರಮಾತ್ಮ ಬಂದು ಆತ್ಮಗಳಿಗೆ ಈ ಜ್ಞಾನವನ್ನು ಕೊಟ್ಟಿರಲಿಲ್ಲ, ಈಗ ಅವ್ರು ಬಂದಿದ್ದಾರೆ ಫ್ರೆಶ್ ಆಗಿ ಕೊಡ್ತಾ ಇದ್ದಾರೆ. ಬಾಬ ಖುದ್ ಕೇತೆ ಹೇ ಮೈ ಏಕೀ ಬಾರ್ ಕಲ್ಪಕ್ಕೆ ಪುರುಷೋತ್ತಮ ಸಂಗಮಯುಗರ್ ಆತಾಮ್. ತಂದೆ ಸ್ವತಃ ಹೇಳ್ತಾರೆ ನಾನು ಸಂಗಮಯುಗದಲ್ಲಿ ಬರ್ತೀನಿ, ಅಂದರೆ ಯುಗ ಪರಿವರ್ತನೆ ಆಗೋ ಟೈಮ್ ಸರಿಯಾಗಿ ನಾನು ಬರ್ತೀನಿ. ಆಯ್ಸಾ ಅವ್ರ ಕೊಯ್ ಕ್ಯಾನಾಸಕ್ಕೆ, ಈ ರೀತಿ ವಿಚಾರಗಳನ್ನು ಯಾರು ಹೇಳಕ್ಕೆ ಸಾಧ್ಯವಿಲ್ಲ. ಸಾರೇ ಕಲ್ಪನೆ ಸಿವಾಯ್ ಸಂಗಮಕ್ಕೆ ಬಾಪ್ ಖುದ್ ಕಬಿ ಆತೆ ನಹಿ. ಇಡೀ ಕಲ್ಪದಲ್ಲಿ ಕೇವಲ ಸಂಗಮಯುಗ ಬಿಟ್ಟು ಬೇರೆ ಯಾವ ಯುಗದಲ್ಲಿ ಅವರು ಬರೋದಿಲ್ಲ, ಬರೋವಂಥ ಅವಶ್ಯಕತೆಯೂ ಇರೋದಿಲ್ಲ. ಬಾಬಾ ಸಂಗಮ ಪರಿಹ ಆತೆ ಜಬ್ಕಿ ಭಕ್ತಿ ಪೂರಿ ಹೋತಿ ಹೇ ಅವ್ರ ಬಾಪ್ ಫಿರ್ ಬಚ್ಚೋಂಕು ಬೈಟ್ ಜ್ಞಾನ್ ದೇತೆ. ಸಂಗಮಯುಗದಲ್ಲೇ ಬರ್ತಾರೆ ಅವರು, ಸಂಗಮಯದಲ್ಲೇ ಬಂದು ಇಷ್ಟೆಲ್ಲ ವಿಚಾರಗಳನ್ನು ಮಕ್ಕಳು ಕೂತ್ಕೊಂಡು ಹೇಳ್ತಾ ಇದ್ದಾರೆ. ಅಪ್ಪನಿಗೂ ಆತ್ಮ ಸಮಾಜ ಅವ್ರ ಬಾಪ್ಗೂ ಯಾದಕರು, ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನೀರಿ. ಯಾ ಕೊಯ್ ಬಚ್ಚೋಂಕೆ ಲೇ ಬಹುತ್ ಮುಷ್ಕಿಲ್ ಲಗ್ತಾ ಹೇ. ಇದು ಕೂಡ ಕೆಲವು ಮಕ್ಕಳಿಗೆ ತುಂಬ ಕಷ್ಟ ಆಗ್ಬೋದು. ಬಹು ಸಹಜ ಹೇ ಪರಂತು ಬುದ್ಧಿ ಠೀಕ್ ರೀತಿ ಬೈಟ್ತಾ ನಹಿ. ಈಸಿನೇ ಜ್ಞಾನ, ತುಂಬ ಈಸಿ ಇದೆ. ಕೆಲವರು ಸರಿಯಾಗಿ ಬುದ್ಧಿಯಲ್ಲಿ ಕೂತ್ಕೊಂಡಿರೋದಿಲ್ಲ, ಅದಕ್ಕೆ ಮೆಡಿಟೇಷನ್ ಮಾಡೋಕ್ಕೆ ಆಗೋದಿಲ್ಲ. ತೊ ಗಡಿ ಗಡಿ ಸಂಜಾತೆ, ಅದಕ್ಕೆ ಹೇಳ್ತಾ ಇರಬೇಕಾಗತ್ತೆ, ಡೈಲಿ ಎಲ್ಲ ರಿಮೈಂಡ್ ಮಾಡಬೇಕಾಗತ್ತೆ. ಸಂಜಾತೆ ಉಯೇ ಬಿ ಸಮಸ್ತೇನೆ, ಇಷ್ಟೆಲ್ಲ ತಿಳಿಸ್ತಾ ಇದ್ರು ಕೂಡ ತಿಳ್ಕೊಳ್ಳೋದಿಲ್ಲ. ಸ್ಕೂಲ್ ಮೇ ಟೀಚರ್ ಬಾರ ಮಾಸ್ ಪಡತ್ತೆ ಫಿರ್ ಬಿ ಕೊಯ್ ನಾ ಪಾಸು ಪಡತೆ. 12 ತಿಂಗಳು ಓದಿಸ್ತಾರೆ ಮಕ್ಕಳಿಗೆ ಮೇಷ್ಟ್ರು, ಆದರೂ ಕೆಲವು ಮಕ್ಕಳು ಸರಿಯಾಗಿ ಓದ್ತೀರ ಫೇಲ್ ಆಗಿಬಿಡ್ತಾರೆ, ಬುದ್ಧಿ ಡಲ್ಲು. ಯಾ ಬೇಹದ್ಕ ಬಾಬಾ ರೋಜ್ ಬಚ್ಚೋಂಕೋ ಪಡತ್ತೆ ಫಿರ್ ಬಿ ಕೊಯ್ ಧರಣ ಓತಿ ಹೇ ಕೊಯ್ಕೋ ಭೂಲ್ ಜಾತೆ ಹೇ. ಇಲ್ಲಿ ಸ್ವಯಂ ಬೇಹದ್ದಿನ ತಂದೆ ಪರಮಾತ್ಮ ಬಂದು ಇಷ್ಟೆಲ್ಲ ಓದಿಸ್ತಾ ಇದ್ದಾರೆ. ಕೆಲವ್ರು ಚೆನ್ನಾಗಿ ನಾಟುತ್ತೆ ಪಾಯಿಂಟ್ಸು, ಕೆಲವ್ರಿಗೆ
ನಾಟೋದಿಲ್ಲ, ಮರ್ತೋಗ್ಬಿಡ್ತಾರೆ, ಕೆಲವರು ಸ್ಮೃತಿ ಮಾಡ್ಕೊತಾರೆ. ಮುಖ್ಯ ಬಾತು ಯಹಿ ಸಮಜಾಯಿ ಜಾತ್, ಮೇನ್ ವಿಚಾರ ಇದನ್ನೇ ಹೇಳ್ತಾ ಇದ್ದಾರೆ, ಅಪ್ಪನೇಕೋ ಆತ್ಮ ಸಮಜೋ ಅವ್ರ ಬಾಪ್ಗೋ ಯಾದ ಕರು. ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ ಮತ್ತು ತಂದೆಯ ನಾನೇನಿರಿ. ಬಾಪಿ ಕೇತೆ ಮಾಮೇಕಮ್ ಯಾದ ಕರು ಅವ್ರ ಕೊಯ್ಯಿ ಮನುಷ್ಯ ಮಾತ್ರ ಕಭಿ ಕಾನೈ ಸಕ್ಕೆ ಹೆಂಗೆ. ತಂದೆನೇ ಹೇಳ್ತಾ ಇದ್ದಾರೆ ಏನಂತ, ನೀವು ನನ್ನೊಬ್ಬರನ್ನೇ ನೆನಪು ಮಾಡ್ರಿ, ಬೇರೆ ಯಾವುದೇ ಮನುಷ್ಯರು ಈ ರೀತಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ. ಸ್ವಯಂ ಭಗವಂತ ಹೇಳಕ್ಕೆ ಸಾಧ್ಯ, ನೀವು ನನ್ನನ್ನು ನೆನೀರಿ ಅಂತ. ಬಾಬಾ ಕಹತೆ ಹೇ ಮೈ ಏಕಿ ಬಾರ್ ಆತ, ಈ ಸೃಷ್ಟಿ ನಾಟಕದಲ್ಲಿ ನಾನು ಸಂಗಮಯದಲ್ಲಿ ಒಂದೇ ಬಾರಿ ಬರ್ತೀನಿ. ಕಲ್ಪಕ್ಕೆ ಬಾದ ಫಿರ್ ಸಂಗಮ್ ಪರ್ ಏಕಿ ಬಾರ್ ತುಂಬ ಚೋಕೋ ಈ ಸಂಜಾತ ಹ್ಞೂ. ಇಡೀ ಕಲ್ಪ ಅಂದರೆ ಸೃಷ್ಟಿ ನಾಟಕದಲ್ಲಿ ಒಂದೇ ಬಾರಿ ಬಂದು ನಿಮ್ಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತಾರೆ. ತುಮ್ ಹಿ ಯಾ ಜ್ಞಾನ ಪ್ರಾಪ್ತ ಕರ್ತೆ ಹೋ ದೂಸರ ಕೊಯ್ ಲೇತೆ ನಹಿ, ನೀವೇ ಈ ಜ್ಞಾನವನ್ನು ತಿಳ್ಕೊತೀರಾ, ಬೇರೆಯವ್ರಿಗೆ ಯಾರಿಗೂ ಈ ಜ್ಞಾನ ಗೊತ್ತೇ ಇಲ್ಲ. ಪ್ರಜಾಪಿತ ಬ್ರಹ್ಮ ಕೇತು ಮುಕು ವಂಶಾವಳಿ ಬ್ರಾಹ್ಮಣ ಇಸ್ ಜ್ಞಾನಕ್ಕೋ ಸಮಸ್ತೆ ಹೋ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ನೀವು ಬ್ರಹ್ಮಮುಖ ವಂಶಾವಳಿಗಳು ಈ ಒಂದು ಜ್ಞಾನವನ್ನು ತಿಳ್ಕೊಂತೀರ. ಜಾಂತೆ ಹೋ ಕಲ್ಪ ಪೈಲೆ ಬಿ ಬಾಬಾನೇ ಈ ಸಂಗಮ್ ಪರ್ ಹೀ ಜ್ಞಾನ ಸುನಾಯತ, ಗೊತ್ತಿದೆ ನಿಮಗೆ 5,000 ವರ್ಷಗಳ ಹಿಂದೆ ಕೂಡ ಇದೇ ಥರ ಜ್ಞಾನವನ್ನು ತಂದೆ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ರು, ಈಗಲೂ ತಿಳಿಸ್ತಾ ಇದ್ದಾರೆ. ತುಂಬ ಬ್ರಾಹ್ಮಣೋಂಕ ಪಾರ್ಟ್ ಹೇ ಇನ್ ವರ್ಣೋ ಮೇ ಬಿ ಫಿರ್ನ ತೋ ಜರೂರ್ ಹೇ, ನೀವು ಈ ಒಂದು ನಾಟಕದಲ್ಲಿ ನಿಮ್ಮದು ಪಾರ್ಟ್ ಇದೆ ಬ್ರಾಹ್ಮಣರದು. ಈ ಸೃಷ್ಟಿ ನಾಟಕದಲ್ಲಿ ವರ್ಣಾಶ್ರಮದಲ್ಲಿ ನೀವೇ ಬಂದಿದ್ದೀರಿ, ಸುತ್ತುತ್ತಾ ಬಂದಿದ್ದೀರಿ ನಾಟಕದಲ್ಲಿ. ಅವ್ರ ಧರ್ಮ ವಾಲೆ ಇನ್ ವರ್ಣೊಮ್ಮೆ ಆತೆ ಹೀ ನಹಿ, ಬೇರೆ ಬೇರೆ ಧರ್ಮಗಳವರು ಇದ್ದಾರೆ, ಅವರು ಈ ಒಂದು ಬ್ರಾಹ್ಮಣ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋ ಈ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಬರೋದಿಲ್ಲ. ಬಿಗಿನಿಂಗ್ನಿಂದ ಬಂದಿರೋವಂಥವರೇ ನೀವು ಬಂದಿದ್ದೀರಿ. ಭಾರತವಾಸಿ ಇನ್ ವರ್ಣೊಮ್ಮೆ ಆತೆ, ಇಂಡಿಯನ್ಸೇ ಈ ವರ್ಣಾಶ್ರಮದಲ್ಲಿ ಬರ್ತಾರೆ. ಬ್ರಾಹ್ಮಣ ಹೀ ಭಾರತವಾಸಿ ಬಂತೆ, ಬ್ರಾಹ್ಮಣರೇ ಭಾರತವಾಸಿಗಳು ಈ ವರ್ಣಾಶ್ರಮದಲ್ಲಿ ಬರ್ತಾರೆ. ಇಸ್ಲಿಯೇ ಬಾಬಾಕೋ ಭಾರತ್ ಮೇ ಆನಾ ಪಡ್ತಾ ಹೇ, ಅದಕ್ಕೆ ಭಗವಂತ ಈ ಭಾರತ ದೇಶದಲ್ಲೇನೆ ಸೃಷ್ಟಿಗೆ ಬರಬೇಕಾಗಿ ಬರುತ್ತೆ. ತುಮ್ ಹೋ ಪ್ರಜಾಪಿತ ಬ್ರಹ್ಮಕ್ಕೆ ಮುಖವಂಶಾವಳಿ ಬ್ರಾಹ್ಮಣ, ಟೈಟ್ಲ್ ಕೊಡ್ತಾ ಇದ್ದಾರೆ ನಮಗೆ. ನಾವೆಲ್ಲ ಏನಾಗಿದ್ದೀವಿ, ಪ್ರಜಾಪಿತ ಬ್ರಹ್ಮನ ಮುಖಕಮಲದಿಂದ ಜ್ಞಾನವನ್ನು ಪಡೆದಿರೋ ಅಂಥವರು ಮುಖವಂಶಾವಳಿ. ಬ್ರಾಹ್ಮಣಕ್ಕೆ ಬಾಲ್ವೀರ್ ದೇವತಾಯೇ ಅವ್ರ ಕ್ಷತ್ರಿ, ಬ್ರಾಹ್ಮಣರ ನಂತರ ನೆಕ್ಸ್ಟ್ ಯಾರೋ ದೇವತೆಗಳು ಮತ್ತು ಕ್ಷತ್ರಿಯರು. ಕ್ಷತ್ರಿಯ ಕೊಯ್ ನಹಿ ಹೇ ತುಮ್ ಕೋತೋ ಬ್ರಾಹ್ಮಣ ಬನಂತೆ ಹೇ ಫಿರ್ ತುಮ್ ದೇವತಾ ಬಂತೆ ಹೋ. ಕ್ಷತ್ರಿಯರು ಯಾರೂ ಆಗೋದಿಲ್ಲ, ನಿಮಗೆ ಬ್ರಾಹ್ಮಣರನ್ನಾಗಿ ಮಾಡಲಾಗ್ತಾ ಇದೆ, ನೆಕ್ಸ್ಟ್ ನೀವು ದೇವತೆಗಳು ಆಗ್ತೀರಾ. ವಹಿ ಫಿರ್ ಧೀರೆ ಧೀರೆ ಕಲಾ ಕಮ್ಮೋತಿ ಉನ್ಕು ಕ್ಷತ್ರಿ ಕೈತಿ, ನಿಧಾನಕ್ಕೆ ನಿಧಾನಕ್ಕೆ ಕಲೆಗಳು ಕ್ಷೀಣಿಸ್ತಾ ಕ್ಷೀಣಿಸ್ತಾ ಹೋಗುತ್ತೆ ಅವ್ರಿಗೆ. ನಂತರ ಕ್ಷತ್ರಿಯರು, ಕ್ಷತ್ರಿಯರು ಆಟೋಮೆಟಿಕಲ್ಲಿ ಬಂದ ಹೇ ಕ್ಷಾತ್ರಿಯ ವರ್ಣದಲ್ಲಿ ಆಟೋಮೆಟಿಕ್ಕಾಗಿ ಇಳಿತಾ ಇಳಿತಾ ಬಂದೇ ಬರ್ತಾರೆ ಆಟೋಮೆಟಿಕ್ಕಾಗಿ. ಭವತು ಆಕರ್ ಬ್ರಾಹ್ಮಣ ಬನಂತ, ಸಂಗಮಯದಲ್ಲಿ ತಂದೆ ಬಂದು ನಮಗೆ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಫಿರ್ ಬ್ರಾಹ್ಮಣಸೇ ದೇವತಾ ಫಿರ್ ಕ್ಷತ್ರಿಯ ಬಂತು, ಬ್ರಾಹ್ಮಣರಿಂದ ದೇವತೆಗಳು ಕ್ಷತ್ರಿಯರು ಹಿಂಗೆ ಆಗ್ತಾ ಹೋಗ್ತಾರೆ. ತೀನೋ ಧರ್ಮ ಏಕಿ ಬಾಪ್ ಅಭಿ ಸಂಗಮಯ ಪರ್ ಸ್ಥಾಪನಾ ಕರ, ಮೂರು ಧರ್ಮಗಳನ್ನು ಸಂಗಮಯದಲ್ಲಿ ತಂದೆ ಬಂದು ಸ್ಥಾಪನೆ ಮಾಡ್ತಾ ಇದ್ದಾರೆ. ಐಸಾ ನಹಿ ಸತ್ಯುಗ ತ್ರೇತಾಮೆ ಫಿರ್ ಆತೆ ಹೇ, ಈ ಥರ ತಿಳ್ಕೊಬೇಡಿ ಮತ್ತೆ ಸತ್ಯುಗದಲ್ಲಿ ತ್ರೇತಾಯುಗದಲ್ಲಿ ಬರ್ತಾರೆ, ಇಲ್ಲ ಈಗಲೇ ಎಲ್ಲ ಸ್ಥಾಪನೆ ಆಗೋಗುತ್ತೆ. ಆಮೇಲೆ ಅವ್ರವ್ರ ಆತ್ಮಗಳು ಹೆಂಗೆಂಗೆ ಸಂಸ್ಕಾರ ತುಂಬಿಕೊಂಡಿರ್ತವೆ, ಸತ್ಯುಗದಲ್ಲಿ ಕೆಲವರು ಹುಟ್ಟುತ್ತಾರೆ ತ್ರೇತಾಯುಗದಲ್ಲಿ ಕೆಲವರು ಹುಟ್ಟುತ್ತಾರೆ ಅವ್ರವ್ರ ಪಾರ್ಟ್. ಮನುಷ್ಯ ನಾ ಜಾನ್ಯಕ್ಕೆ ಕಾರಣ ಕಹದೇತೆ ಸತ್ಯುಗ ತ್ರೇತಾಮೆ ಬಿ ಆತೆ ಹೇ, ಜನಕ್ಕೆ ಗೊತ್ತಿಲ್ವಲ್ಲ ಅದಕ್ಕೆ ಸತ್ಯುಗದಲ್ಲೇ ದೇವರು ಬರ್ತಾರೆ, ತ್ರೇತಾಯುಗದಲ್ಲಿ ಬರ್ತಾರೆ, ಎಲ್ಲ ಯುಗಗಳಲ್ಲಿ ಬರ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಬಾಬಾ ಕೇತೆ ಮೈ ಯುಗೇ ನಹಿ ಆತಾಹೋ ಮೈ ಆತಾಹೋ ಏಕೆ ಬಾರ್ ಕಲ್ಪಕ್ಕೆ ಸಂಗಮ ಇದ್ದ, ಪ್ರತಿ ಯುಗದಲ್ಲಿ ನಾನು ಬರೋದಿಲ್ಲ, ಬರೋದೇ ನಾನು ಕಲ್ಪದ ಸಂಗಮಯದಲ್ಲಿ ಮಾತ್ರ ಬರ್ತೀನಿ. ಈ ಸೃಷ್ಟಿ ಪೂರ್ತಿ ಕೇಟೋಗೋದು ಲಾಸ್ಟ್ ಲಾಸ್ಟ್ಗೆನೆ, ಆವಾಗಲೇ ನಾನು ಬರ್ತೀನಿ ಅಂತಾರೆ. ತುಮಕೋ ಮೈ ಹಿ ಬ್ರಾಹ್ಮಣ ಬನಾತಾಹೋ ಪ್ರಜಾಪಿತ ಬ್ರಹ್ಮದ್ವಾರ, ನಾನೇ ನಿಮಗೆ ಈ ರೀತಿ ಜ್ಞಾನವನ್ನು ತಿಳಿಸ್ಕೊಡ್ತೀನಿ, ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡ್ತೀನಿ ಪ್ರಜಾಪಿತ ಬ್ರಹ್ಮನ ಮುಖಾಂತರ. ಮೈತೋ ಪರಂಧಾಮಸೆ ಆತಾಹೋ, ಪರಮಾತ್ಮ ಹೇಳ್ತಾರೆ ನಾನು ಬರೋದು ಎಲ್ಲಿಂದ ಬರ್ತೀನಿ ಅಂತಾರೆ, ಪರಂಧಾಮದಿಂದ ಬರ್ತೀನಿ. ಅಚ್ಚ ಬ್ರಹ್ಮ ಕಾಸೆ ಆತ, ಬ್ರಹ್ಮ ಎಲ್ಲಿಂದ ಬಂದರು, ಬ್ರಹ್ಮ ಅಥವಾ 84 ಜನಂ ಲೇತೆ ಹೇ ಮೈ ನಹಿ ಲೇತಾಹೋ, ಬ್ರಹ್ಮ ಈ ಸೃಷ್ಟಿ ನಾಟಕದಲ್ಲಿ 84 ಜನ್ಮ ತೊಗೊಂಡು ಬರ್ತಾರೆ, ನಾನು 84 ಜನ್ಮ ತೊಗೊಳ್ಳೋದಿಲ್ಲ.
ನಾನು ಪರಂಧಾಮದಿಂದ ನೇರವಾಗಿ ಬರ್ತೀನಿ, ನಿಮಗೆ ಜ್ಞಾನ ಕೊಡ್ತೀನಿ, ಮತ್ತು ಪರಂಧಾಮಕ್ಕೆ ರಿಟರ್ನ್ ಹೊರಟೋಗ್ತೀನಿ. ಈ ನಾಟಕದಲ್ಲಿ ಪಾತ್ರ ಪೂರ್ತಿ ಮುಗಿಸ್ಕೊಂಡು ಬಂದಿರೋ ಅಂಥವ್ರಿಗೆ ಬಂದು ಅವ್ರ ಶರೀರದಲ್ಲಿ ಕೂತ್ಕೊಂಡು ಇಷ್ಟೆಲ್ಲ ವಿಚಾರಗಳು ನಿಮಗೆ ತಿಳಿಸ್ತೀನಿ ಅಂತಾರೆ. ನೋಡಿ, ಪರಮಾತ್ಮ ಹೆಂಗೆ ಬರ್ತಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಪ್ರತಿಯೊಂದು ವಿಚಾರನೂ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ಮೈ ನೈಲೇತ ನಾನು 84 ಜನ್ಮ ಎತ್ಕೊಳ್ಳೋದಿಲ್ಲ. ಬ್ರಹ್ಮ ಸರಸ್ವತಿ ಜೋ ವಿಷ್ಣುಕ್ಕೆ ದೋ ರೂಪಾಯಿ ಲಕ್ಷ್ಮೀನಾರಾಯಣ ಮಂತ್ರ. ಬ್ರಹ್ಮ ಸರಸ್ವತಿ ಇಬ್ಬರೂ ಕೂಡ ಲಕ್ಷ್ಮೀನಾರಾಯಣರಾಗ್ತಾರೆ. ಅವ್ರದೇ ಕಂಬೈನ್ಡ್ ರೂಪ ತೋರಿಸಿರುವಂಥದ್ದು. ವಹಿ ಚುರಾಸಿ ಜನಂ ಲೇತೆ ಹೇ ಫಿರ್ ಉನ್ಕೋ ಬಹೋತ್ ಜನ್ಮಕ್ಕ ಅಂತಮೆ ಪ್ರವೇಶ್ ಕರ್ ಉನ್ಕೋ ಬ್ರಹ್ಮ ಬನಾತಾ ಹೋ. ಬ್ರಹ್ಮನೇ ಏನಾಗ್ತಾರೆ, 84 ಜನ್ಮ ತೊಗೊಂತಾರೆ ಲಕ್ಷ್ಮೀನಾರಾಯಣರಾಗಿ. ಆಮೇಲೆ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಲಾಸ್ಟಲ್ಲಿ ಅವರಲ್ಲಿ ನಾನು ಬರ್ತೀನಿ ಅಂತ. ಅಂದರೆ ಈ ಆತ್ಮ ಭಾಳ ಪಾರ್ಟ್ ಮಾಡಿದೆ ಅಂತ. ಬ್ರಹ್ಮನಾತ್ಮ ಪೂರ್ತಿ ನಾಟಕದಲ್ಲಿ 84 ಜನ್ಮ ಪಾತ್ರ ಮಾಡಿದೆ. ಇನ್ಕ ನಾಮ್ ಬ್ರಹ್ಮ ಮೈ ರಕ್ತ, ಇವ್ರಿಗೆ ಹೆಸರಿಟ್ಟಿದ್ದೀನಿ ಬ್ರಹ್ಮ ಅಂತ ನಾನೇ ಹೆಸರಿಟ್ಟಿದ್ದೀನಿ ಅಂತಾರೆ. ಇನ್ಕ ಕೊಯಿ ನಾಮ ಅಪ್ನ ನಹಿ ಹೇ, ಇದೇನು ಅವ್ರ ಹೆಸರಲ್ಲ, ಅವ್ರು ಇಟ್ಕೊಂಡಿರೋ ಹೆಸರಲ್ಲ, ಅವರೇ ಸೆಲ್ಫ್ ಅನೌನ್ಸ್ ಮಾಡ್ಕೊಂಡಿದ್ದ ಹೆಸರಲ್ಲ, ನಾನೇ ಹೆಸರಿಟ್ಟಿದ್ದೀನಿ ಅವ್ರಿಗೆ ಬ್ರಹ್ಮ ಅಂತ ಪರಮಾತ್ಮ ಹೇಳ್ತಾರೆ. ಬಚ್ಚೋಂಕ ಜನಂ ಹೋತಾ ಹೇ ತೋ ಚಟ್ಟಿ ಕರ್ತೆ ಹೇ, ಜನಂ ದಿನ ಮನಾತೆ ಹೇ ತೋ ಜನಂ ಪತ್ರಿಕಾ ನಾಮ ದಿ ಲೇಖ ರಾಜ್ತಾ. ಈಗ ಮಗುಗೂ ಜನ್ಮ ಆಯಿತು, ನಾಮಕರಣ ಮಾಡಿದ್ರು, ಜನ್ಮದಿನೋತ್ಸವ ಮಾಡಿದ್ರು, ಆವಾಗ ಅವ್ರ ಅಪ್ಪ ಅಮ್ಮ ಲೇಖರಾಜ ಅಂತ ಹೆಸರಿಟ್ಟಿದ್ರು. ಅದು ಲೌಕಿಕ ಹೆಸರು, ದಾದಾ ಲೇಖರಾಜ್ ಅನ್ನೋವಂಥದ್ದು ಅವ್ರಿಗೆ ಅದು ಲೌಕಿಕ ಹೆಸರು. ಪರಮಾತ್ಮ ಕೊಟ್ಟಿರೋ ಹೆಸರು ಯಾವುದು? ಪ್ರಜಾಪಿತ ಬ್ರಹ್ಮ. ತೋ ಯ ಛೋಟೆ ಪನ್ಕ ಥಾ ಅಭಿ ತೋ ನಮ್ಮ ಬದಲ ಜಬ್ಕಿ ಇನ್ಮೇ ಬಾಪ್ನೆ ಪ್ರವೇಶ್ ಕಿಯ. ಇವ್ರಿಗೆ ಚಿಕ್ಕ ವಯಸ್ಸಲ್ಲಿ ದಾದಾ ಲೇಖರಾಜ್ ಇತ್ತು, ಲಕ್ಕಿರಾಜ್ ಬಾಬು ಅಂತ ಹೇಳ್ಬಿಟ್ಟು ಎಲ್ಲರೂ ಕರೀತಾ ಇದ್ರು. ಯಾವಾಗ ಅವರಲ್ಲಿ ಪರಮಾತ್ಮನ ಪರಕಾಯ ಪ್ರವೇಶ ಆಯಿತೋ ಆವಾಗಿಂದ ಹೆಸರು ಏನಾಯಿತು? ಬ್ರಹ್ಮ, ಪರಿವರ್ತನೆ ಆಯ್ತು ಹೆಸರು. ಸೋಬಿ ನಾಮ್ ಬದಲ್ತೆ ಜಬ್ ಜಬ್ಕಿ ವಾನಪ್ರಸ್ಥವಸ್ಥ. ಇವ್ರ ಹೆಸರು ಬದಲಾವಣೆ ಆಗಿದ್ದು ರಿಟೈರ್ಮೆಂಟ್ ಆದಮೇಲೆ, 60 ವರ್ಷ ಆದಮೇಲೆ ಹೆಸರು ಬದಲಾವಣೆ ಆಯಿತು ಅಂತ. ಎಸ್ ಸನ್ಯಾಸಿ ಇತ್ತು ಗರ್ಭಾರ್ ಚೋಟ್ ಛಲೆ ಜಾತೆ ಇತ್ತು ನಾಮ್ ಬದಲ್ತಾ ಇನ್ನ. ಈಗ ಎಷ್ಟೋ ಜನ ದೀಕ್ಷೆ ತೊಗೊಳ್ತಾರೆ, ಹೋಗಿ ಕಾವಿ ಬಟ್ಟೆ ಧರಿಸ್ತಾರೆ, ಗುರುಗಳಾಗ್ಬಿಡ್ತಾರೆ, ಹೆಸರು ಚೇಂಜ್ ಆಗಲ್ವಾ? ಶ್ರೀಕಂಠ, ಆನಂದಜಿ, ಇಂಥ ಇದು ಇದು ಅಂತ ಇದು ಟೈಟ್ಲ್ಗಳು ಬರ್ತಾವಲ್ಲ. ಅಥೋ ಧರ್ಮ ಹೀರಾತೆ ಇಂಕ ನಾಮ ಬ್ರಹ್ಮ ರಕ್ಕ ಹೇ ಕ್ಯೋಂಕಿ ಬ್ರಾಹ್ಮಣ್ ಚಯ್ಯನ ತುಮಕೋ ಅಪ್ನ ಬನಾಕರ್ ಪವಿತ್ರ ಬ್ರಾಹ್ಮಣ್ ಬನಾತೆ ಹೇ. ಈಗ ಅಲ್ಲಿ ಕೂಡ ಹೆಸರುಗಳನ್ನು ಯಾಕೆ ಬದಲಾಯಿಸ್ತಾರೆ? ಗುರುಗಳು ಅಂತ ಹೇಳ್ಬಿಟ್ಟು ಒಂದು ದೀಕ್ಷೆ ಕೊಟ್ಟು ಅದಕ್ಕೆ ಹೆಸರುಗಳಿಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಕೂಡ ಗುರುಗಳು ಬೇಕಲ್ವ ಭಕ್ತಿ ಮಾರ್ಗದಲ್ಲಿ ಜನರಿಗೆ ಎಲ್ಲ ಇದು ಮಾಡೋಕ್ಕೆ, ಇಲ್ಲಿ ಕೂಡ ಬ್ರಾಹ್ಮಣರು ಬೇಕು. ಅದಕ್ಕೋಸ್ಕರ ತಮ್ಮವ್ರನ್ನಾಗಿ ಮಾಡಿಕೊಂಡು ಬ್ರಾಹ್ಮಣರನ್ನಾಗಿ ಮಾಡ್ತಾ ಇದ್ದಾರೆ. ಪವಿತ್ರ ಬನಾನ ಬನಾಯ ಜಾತ, ಇಲ್ಲಿ ಪವಿತ್ರ ಆತ್ಮಗಳನ್ನು ತಯಾರು ಮಾಡ್ತಾ ಇದ್ದಾರೆ ಪರಮಾತ್ಮನೇ ಬಂದು. ಐಸಾ ನಹಿ ತುಮ್ ಜನಂ ಸಹಿ ಪವಿತ್ರವೋ, ಹಿಂಗೆ ತಿಳ್ಕೊಬೇಡಿ ನಾವು ಹುಟ್ಟದಾಗಿಂದ ಪವಿತ್ರವಾಗಿದ್ದೀವಿ ಅಂತ ತಿಳ್ಕೊಬೇಡಿ. ಪರಮಾತ್ಮ ಬಂದು ಪವಿತ್ರ ಜ್ಞಾನ ಕೊಟ್ಟ ಮೇಲೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ ಮೇಲೆ ಪವಿತ್ರ ಆಗೋದು ಅಲ್ವಾ. ತುಮಕೋ ಪವಿತ್ರ ಬನ್ನಕ್ಕೆ ಶಿಕ್ಷಾ ಮಿಲ್ತಿ, ಪವಿತ್ರ ಆತ್ಮ ಆಗೋದಕ್ಕೋಸ್ಕರ ಇದು ವಿದ್ಯೆ ಶಿಕ್ಷಣ. ವಯಸ್ಸೇ ಪವಿತ್ರ ಕೇಸೆ ಪವಿತ್ರ ಬನೆ ವಹಬಿ ಮುಖ್ಯ ಬಾತ್, ಹಿಂಗೆ ಪವಿತ್ರ ಆಗೋದು ಅದು ಮೇಯ್ನ್ ವಿಚಾರ. ನೆಕ್ಸ್ಟ್ ಹೇಳ್ತಾರೆ, ತುಮ್ ಜಾನ್ತೆ ಹೋ ಭಕ್ತಿಯ ಮಾರ್ಗಮೇ ಪೂಜಿ ಏಕ್ ಕೋಹಿ ಏಕ್ ಬಿ ನಹಿ ಹೋ ಸಕ್ತೆ ಹೇ. ನಿಮ್ಗೆ ಗೊತ್ತಿದೆ ಭಕ್ತಿ ಮಾರ್ಗದಲ್ಲಿ ಪೂಜ್ಯರು ಯಾರು ಇಲ್ಲ. ಈಗ ಮನುಷ್ಯ ಗುರು ಆದಿಕ ಮಾತಾಡ್ತಾ ಹೋಗ್ತಿರತ್ತೆ, ಜನರು ಹೋಗ್ಬಿಟ್ಟು ಗುರುಗಳ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡ್ತಾ ಇರ್ತಾರೆ. ಕ್ಯೂಂಕಿ ಘರ್ ಘರ್ ಮೇ ಚೋಡ್ ಪವಿತ್ರ ಬಂತೆ, ಅವ್ರ ಮನೆ ಮಠ ಬಿಟ್ಟು ಪವಿತ್ರ ಜೀವನ ಮಾಡ್ತಾ ಇರ್ತಾರಲ್ವ, ಬಾಕಿ ಉನ್ಕ ಪೂಜ್ಯ ನಹಿ ಕಹಿ, ಅವ್ರಿಗೆ ದೇವತೆಗಳು ಅಂತ ಹೇಳೋಕ್ಕಾಗೋದಿಲ್ಲ, ಪವಿತ್ರ ಜೀವನ ಮಾಡ್ತಾ ಇದ್ದಾರೆ ಅಷ್ಟೇ. ಪೂಜ್ಯ ವಹ ಜಿನ್ಕ ಯಾದ ನಾ ಕರೆ ಸನ್ಯಾಸಿ ಲೋ ಬ್ರಹ್ಮತತ್ವಕ್ಕೆ ಯಾದ ಕರ್ತೆ ಹೇನ ಪ್ರಾರ್ಥನಾ ಕರ್ತೆ ಹೇ ಸತ್ಯಮೇ ಕೋಯಿ ಕೋ ಯಾದ ನಹಿ ಕರ್ತೆ. ಪೂಜ್ಯರು ಅಂತ ಯಾರಿಗೆ ಹೇಳೋದು? ಯಾರು ಯಾರನ್ನೂ ಸ್ಮರಿಸೋದಿಲ್ಲ ಅವ್ರಿಗೆ ಪೂಜ್ಯರು ಅಂತ ದೇವತೆಗಳು. ಅಂದಮೇಲೆ ಬಾಬಾ ಹೇಳ್ತಿದ್ರೆ ಸಾಧು ಸಂತರು ಬ್ರಹ್ಮತತ್ವವನ್ನು ಧ್ಯಾನ ಮಾಡ್ತಾರೆ, ಪ್ರಾರ್ಥನೆಗಳನ್ನು ಮಾಡ್ತಾರೆ, ಸತ್ಯುಗದಲ್ಲಿ ಯಾರು ಯಾರನ್ನು ನೆನೆಸೋದಿಲ್ಲ. ಅಬ್ಬಾಬಾ ಕೇತೆ ಹೇ ತುಮಕೋ ಯಾದ ಕರ್ಣ ಏಕಕೋ, ಇಲ್ಲಿ ನೀವು ನೆನಪು ಮಾಡಬೇಕಾಗಿರೋದು ಯಾರನ್ನ? ಒಬ್ಬ ಪರಮಾತ್ಮನನ್ನು. ತು ವಹತು ಹೇ ಭಕ್ತ ತುಮಾರ ಹೇ ಆತ್ಮ ಗುಪ್ತ ಹೇ, ಅದೆಲ್ಲ ಭಕ್ತಿಯಾಗಿದೆ, ನೀವು ಆತ್ಮ ಸೀಕ್ರೆಟ್ ಆಗಿದ್ದೀರಿ. ಆತ್ಮ ಕೋ ಯಥಾರ್ಥಿ ಕೋಯಿ ಜಾನ್ತೆ, ಆತ್ಮ ಹೇಗಿದೆಯೋ ಹಾಗೆ ಯಾರೋ ಸರಿಯಾಗಿ ಅರ್ಥನೇ ಮಾಡಿಕೊಂಡಿಲ್ಲ. ಸತ್ಯುಗ ತ್ರೇತಾಮೆ ಶರೀರ್ದಾರಿ ಅಪನೇ ನಾಮ್ ಸೇ ಪಾರ್ಟ್ ಬಜಾತೆ ಹೇ, ಸತ್ಯುಗದಲ್ಲಿ ತ್ರೇತಾಯುಗದಿಂದ
ಅವ್ರವ್ರ ಶರೀರಕ್ಕೆ ಏನೇನು ಹೆಸರುಗಳು ಇಟ್ಟಿರ್ತಾರೆ ಅದೇ ಹೆಸರಿನಿಂದ ಪಾತ್ರ ಮಾಡ್ತಾ ಇರ್ತಾರೆ. ನಾಮ್ ಬಿಗಾರ್ತೋ ಪಾಟುದಾರಿ ಹೋ ನಾಸಕೆ, ಹೆಸರಿಲ್ದಿರ ಯಾರು ಪಾತ್ರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಿದ್ದಾರೆ. ನಾಮ್ ಬಿಗಾರ್ ಪಾಟ್ ಕೇಸೆ ಬಜಾಯಂಗೆ, ಹೆಸರಿಲ್ದಿರ ಇದ್ರೆ ಹೆಂಗೆ ಪಾಟ್ ಮಾಡೋಕ್ಕಾಗತ್ತೆ? ಸ್ಕೂಲ್ಗೆ ಅಡ್ಮಿಷನ್ ಆಗಬೇಕು, ಏನಪ್ಪ ಹೆಸರು ಅಂತ ಕೇಳ್ತಾರ ಇಲ್ವಾ? ಹೆಸರಿಟ್ಟಿದ್ದೀರ ಇಲ್ಲ ಅಂತ ಕೇಳ್ತಾರ ಇಲ್ವಾ? ಹಾಗೆ ಇಲ್ಲಿನೂ ಕೂಡ ತೋ ಬಾಬಾನೇ ಸಂಜಯ ಭಕ್ತಿ ಮಾರ್ಗೆ ಗಾತೆ ಹೇ ಆಪ್ ಆಯಂಗೆ ತೋ ಹಮ್ ಆಪ್ಗೆ ಹಿ ಅಪ್ನಾ ಬನಾಯಂಗೆ ದೂಸ್ರನ ಕೊಯಿ. ತಂದೆ ತಿಳಿಸಿದ್ದಾರೆ, ನೀವು ಪ್ರಾಮಿಸ್ ಮಾಡಿದ್ದೀರಿ ಟೆಂಪಲ್ಸ್ನಲ್ಲಿ ಹೋಗ್ಬಿಟ್ಟು, ಭಗವಂತ ಏನಾದರೂ ಈ ಭೂಮಿ ಮೇಲೆ ಬಂದುಬಿಟ್ರೆ ನಾವು ನಿಮ್ಮವರಾಗ್ಬಿಡ್ತೀವಿ ಅಂತೇಳ್ಬಿಟ್ಟು ನೀವೇ ಪ್ರಾರ್ಥನೆ ಮಾಡಿದ್ದೀರಿ, ಈಗ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ತೊ ಆತ್ಮ ಕೇತಿ ಭಕ್ತಿ ಮಾರ್ಗ ಮೇ ಜೋ ಬಿ ದೇಹದಾರಿ ಹೇ ಜಿನ್ಕಾ ನಾಮ ರಕ್ಕೆ ಜಾತೆ ಉನ್ಕೋ ಬಿ ಹಮ್ ಪೂಜ್ಯ ನಹಿ ಪೂಜೆಂಗೆ. ಈಗ ಆತ್ಮ ಹೇಳುತ್ತೆ ಭಕ್ತಿ ಮಾರ್ಗದಲ್ಲಿ ಯಾರೆಲ್ಲ ದೇಹದಾರಿಗಳಿಗೆ ಹೆಸರುಗಳನ್ನು ಇಟ್ಟಿದ್ದಾರೆ ಅವರನ್ನು ನಾವೇನು ಪೂಜಿಸೋದಿಲ್ಲ. ಜಬ್ ಆಪ್ ಆಯಂಗೆ ತೊ ಆಪರ್ಹಿ ಕುರ್ಬಾನ್ ಚೆಂಗೆ. ನೋಡಿ, ನೀವೇನಾದ್ರೆ ಸೃಷ್ಟಿಗೆ ಬಂದರೆ ನಿಮಗೆ ನಾವು ಸರೆಂಡರ್ ಆಗಿಬಿಡ್ತೀವಿ ಅಂತೇಳ್ಬಿಟ್ಟು ನಾವೆಲ್ಲ ಪ್ರಾಮಿಸ್ ಮಾಡಿದ್ವಂತೆ. ಸೊ ಈ ಮುರುಳಿ ಕೇಳಿದ್ಮೇಲೆ ನಾನು ಸರೆಂಡರ್ ಆಗಿದ್ದೆ. ಈ ಮುರುಳಿ ಆವಾಗ 35 ವರ್ಷದಿಂದ ನಾವು ಈ ಜ್ಞಾನಕ್ಕೆ ಬಂದಾಗ ಇದು ನಮ್ಗೆ ಇಷ್ಟ ಆಗೋಯ್ತು. ಈ ಪಾಯಿಂಟ್ ಹೌದಲ್ಲ, ನಾವು ಪ್ರಾಮಿಸ್ ಮಾಡಿದ್ವಲ್ಲ ಭಗವಂತನ ಹತ್ರ ಟೆಂಪಲ್ಸ್ನಲ್ಲಿ ಅಂತೇಳ್ಬಿಟ್ಟು ನಿಶ್ಚಯ ಆಗೋಯ್ತು ಈ ಪಾಯಿಂಟು, ಅದಕ್ಕೆ ನಾವು ಸರೆಂಡರ್ ಆಗಿತ್ತು. ಕೇಳ್ತಾರೆ ಕೆಲವ್ರು ಯಾಕೆ ಸರೆಂಡರ್ ಆಗಿಬಿಟ್ರಿ ಅಂತ. ಸೊ ಇದು ನೋಡಿ, ಭಗವಂತನೇ ಜ್ಞಾಪಿಸ್ಬಿಟ್ಟು ನಮಗೆ ಸ್ಮೃತಿ ಕೊಟ್ಟು ಇದು ಮಾಡಿಸಿದ್ದಾರೆ ಅಂತ. ತೊ ಉನ್ಕೆ ದೇಹದಾರಿಕಿ ನಾಮ ದರಿಯಕಿ ಪೂಜಾ ಕರ್ತೆ ರಾತೆ ಹೇ. ಈಗ ಭಕ್ತಿ ಮಾರ್ಗದಲ್ಲಿ ದೇಹದಾರಿಗಳಿಗೆ ಅದಕ್ಕಿದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಜಬ್ ಆದಾಕಲ್ ಭಕ್ತಿ ಪೂರಿ ಹೋತೆ ತಬ್ ಬಾಪಾಚ್, ಭಕ್ತಿ ಕಾರ್ಯ ಮುಗಿಬೇಕು. ಭಕ್ತಿ ಅರ್ಧಕಲ್ಪ ನಡೀತು, ದ್ವಾಪರ ಯುಗದಿಂದ ಭಕ್ತಿ ಸ್ಟಾರ್ಟ್ ಆಗಿದ್ದು, ಇಲ್ಲಿವರೆಗೂ ಭಕ್ತಿ ನಡೀತಾ ಬಂದಿದೆ, ಇದು ಮುಗೀತು, ಜ್ಞಾನ ಪ್ರಾಪ್ತಿ ಆಯಿತು, ತಂದೆ ಬಂದರು, ಕೇತೆ ಹೇ ತುಮ್ ಜನಂ ಜನ್ಮಾಂತರ್ ಭಕ್ತಿ ಕರ್ತೆ ಆಯಹೋ, ಅನೇಕ ಜನ್ಮಗಳಿಂದ ನೀವು ಭಕ್ತಿ ಮಾಡ್ತಾ ಬಂದಿದ್ದೀರಿ, ತುಮ್ ಅಮಾರೇ ಬಿಗರ್ ಕಿಸ್ಕೋ ಯಾದ ನಹಿ ಕರೆಂಗೆ. ನೀವು ಹೇಳ್ತಾ ಬಂದಿದ್ದೀರಿ, ನಿಮ್ಮನ್ನು ಬಿಟ್ಟು ನಾವು ಯಾರನ್ನೂ ನೆನೆಸೋದಿಲ್ಲ, ನಿಮ್ಮನ್ನೇ ಪೂಜಿಸ್ತೀವಿ, ನಿಮ್ಮನ್ನೇ ಗುಣಗಾನ ಮಾಡ್ತೀವಿ, ನಿಮ್ಮನ್ನೇ ಧ್ಯಾನಿಸ್ತೀವಿ ಅಂತ ಹೇಳ್ತಾ ಬಂದಿದ್ದೀರಿ. ಅಪ್ನಿ ದೇಹಕ್ಕೂ ಯಾದ್ ನಹಿ ಕರೆಂಗೆ, ನಮ್ಮ ದೇಹನೂ ನಾವು ನೆನೆಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಬಂದಿದ್ದೀರಿ. ಪರಂತು ಮುಜೆ ಜಾನ್ತೆ ನಹಿ ಯಾದ್ ಕೇಸೆ ಕರೆಂಗೆ, ನನ್ನನ್ನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿರಲಿಲ್ಲ, ಬರೇ ಭಕ್ತಿ ಮಾಡ್ತಿದ್ರಿ, ನೀವು ಹೆಂಗೆ ಪೂಜೆ ಮಾಡ್ತಿದ್ರಿ, ಹೆಂಗೆ ನೋಡ್ತಾ ಇದ್ರಿ, ಹೆಂಗೆ ನೆನಪು ಮಾಡೋಕ್ಕಾಗುತ್ತೆ? ಅಬ್ಬಾಬಾ ಬಚ್ಚೋಂಕೊ ಬೈಟ್ ಸಂಜಾತೆ. ಈಗ ಮಕ್ಕಳಿಗೆ ಕೂತ್ಕೊಂಡು ಶಿವಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನಾನು ಹಿಂಗಿದ್ದೀನಿ, ಸತ್ಯಂ ಶಿವಂ ಸುಂದರಂ ಜ್ಯೋತಿ ರೂಪದಲ್ಲಿದ್ದೇನೆ, ನನ್ನ ನೀವು ಜ್ಯೋತಿ ರೂಪದಲ್ಲಿ ತಿಳ್ಕೊಳ್ಳಿ ಅಂತ ಭಗವಂತ ಹೇಳ್ತಾರೆ. ಮೀಠೆ ಮೀಠೆ ಬಚ್ಚೆ ಅಪ್ಪನೇಕೋ ಆತ್ಮ ಸಂಜೋ ಅವ್ರ ಬಾಪ್ಕೋ ಯಾದ ಕರ್. ಫಸ್ಟು ಯೋಗ ಕೂತ್ಕೋಬೇಕಾದ್ರೆ ಏನು ತಿಳ್ಕೊಂಡು ಕೂತ್ಕೋಬೇಕೋ, ನನ್ನ ಆತ್ಮ ಇಲ್ಲಿ ಬ್ರುಕುಟಿನಲ್ಲಿ ಕೂತ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಕೂತ್ಕೋಬೇಕು. ಆಮೇಲೆ ಪರಮಾತ್ಮನ ನೆನೆಸ್ಬೇಕು, ತಂದೆ ನೆನೆಸ್ಬೇಕು. ಬಾಬಾ ಹಿ ಪಾವನ್ ಬನಾತೆ ಹೇ ಪತಿತ್ ಪಾವನ್ ಹೇ ಉನ್ಕೋ ಯಾದ ಕರ್ನೆ ಸೇ ಪಾವನ್ ಸತೋ ಪ್ರಧಾನ್ ಬಂಚಾಯಿ. ತಂದೆನೇ ಬಂದು ಆತ್ಮನ ಪಾವನ ಮಾಡ್ತಾರೆ, ಅವರನ್ನು ನೆನಪು ಮಾಡ್ತಾ ಮಾಡ್ತಾ ಪಾವನರ ಸತೋ ಪ್ರಧಾನರು ಹಾಕ್ಬಿಡ್ತೀವಿ. ಸತ್ಯುಗ ತ್ರೇತಾಮೆ ಭಕ್ತಿ ಹೋತಿ ನಹಿ ತುಮ್ ಕೋಯಿ ಕೋವಿ ಯಾದ ನಹಿ ಕೋ. ಸ್ವರ್ಗದಲ್ಲಿ ಭಕ್ತಿ ಇರೋದಿಲ್ಲವಂತೆ, ಸತ್ಯುಗ ತ್ರೇತಾಯುಗ ಎರಡು ಯುಗದಲ್ಲಿ ನೋ ದೇವಸ್ಥಾನ, ನೋ ಭಕ್ತಿ, ನೋ ಪೂಜೆ, ನೋ ಪೂಜಾರಿ, ಅವಶ್ಯಕತೆನೇ ಇಲ್ವಲ್ಲ, ಎಲ್ಲರೂ ಸುಖವಾಗಿರ್ತೀವಲ್ಲ. ಭಕ್ತಿ ಸ್ಟಾರ್ಟ್ ಆಗಿದ್ದು ದ್ವಾಪರಯುಗದಿಂದ ಆಚೆಗೆ. ತುಮ್ ಕೋಯಿ ಕೋವಿ ಯಾದ್ ನಹಿ ಕರ್ತೆ ನಾ ಬಾಪ್ಕೋ ನಾ ಚಿತ್ರೋಂಕೋ ವಹಾತೋ ಸುಖ ಹೀ ಸುಖ ರಾತ. ಸತ್ಯುಗದಲ್ಲಿ ಪರಮಾತ್ಮನ್ನೂ ಧ್ಯಾನ ಮಾಡಲ್ಲ, ದೇವಾನ್ದೇವತೆಗಳನ್ನ ಪೂಜೆ ಮಾಡಲ್ಲ, ಏನು ಮಾಡೋದಿಲ್ಲ, ಯಾಕೆಂದ್ರೆ ಬೇಕಾದಷ್ಟು ಸುಖನೇ ಸುಖ ಇರುತ್ತೆ. ಬಾಬಾನೇ ಸಂಜಯ ಯಾ ಜಿನ್ ಜತನಾ ತುಮ್ ನಜ್ದೀಕ್ ಆತೆ ಜಾಯಂಗೆ ಕರ್ಮಾತೀತ ವಸ್ತ ಹೋತಿ ಜಾಯಂಗೆ. ನೀವು ಈ ಜ್ಞಾನ ಮಾರ್ಗದಲ್ಲಿ ಹತ್ತಿರ ಬಂದಂಗೆಲ್ಲ ನಿಮ್ಮ ಸ್ಥಿತಿ ಕರ್ಮಾತೀತ ಡಿಟ್ಯಾಚ್ ಆಗ್ತಾ ಹೋಗುತ್ತೆ. ಸತ್ಯುಮೆ ನೈ ದುನಿಯಾ ನಯಾ ಮಕಾನ್ ಮೇ ಸುಖ ಬಹು ಸುಖ ರಾತಾ ಹೇ. ಸತ್ಯುಗದಲ್ಲಿ ಹೊಸ ಮನೆಗಳಿರುತ್ತೆ, ಎಲ್ಲ ಬಂಗಾರದ ಮನೆಗಳಿರುತ್ತೆ, ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀವಿ. ಹೊಸ ಮನೆಗಳಲ್ಲಿ ತುಂಬ ಸುಖ ಇರುತ್ತಲ್ವಾ? 25% ಪುರಾಣ ಹೋತಾ ಹೇ ಜೆಸೆ ಸ್ವರ್ಗ ಭೂಲ್ ಜಾತಾ ಹೇನ. 25 ಭಾಗ ಹಳೆದಾದ್ಮೇಲೆ ಸ್ವರ್ಗ ಮರೆತು ಹೋಗುತ್ತೆ. ಸೊ ಬಾಬಾ ಕೇತೆ ಹೇ ತುಮ್ ಗಾತೆ ತೇ ಆಪ್ಗೆ ಹೀ ಬನೆಂಗೆ, ನೀವು ಕೂಡ ಹಾಡ್ತಾ ಬಂದಿದ್ದೀರಿ, ತಂದೆ ನಾವು ನಿಮ್ಮವರಾಗ್ತೇವೆ, ಆಪ್ ಸಹಿ ಸುನೆಂಗೆ, ನಿಮ್ಮಿಂದಲೇ ನಾವು ಕೇಳ್ತೇವೆ. ತೊ ಜರೂರ್ ಆಪ್ ಪರಮಾತ್ಮ ಕೋ ಹೀ ಕೇತೇವನ, ನೀವು ಪರಮಾತ್ಮನಿಗೆ ರೀತಿ ರೀತಿ ಹೇಳ್ತಾ ಬಂದಿದ್ರಲ್ವಾ. ಆತ್ಮ ಕೇತಿ ಹೇ ಪರಮಾತ್ಮ ಬಾಪ್ ಕೇಳಿ, ಪ್ರೇಯರ್ಸ್ ಮಾಡುವಾಗ ಆತ್ಮಗಳು ಹೇಳ್ತಾ ಇದ್ದಾವೆ ಪರಮಾತ್ಮ ತಂದೆಗೋಸ್ಕರ. ಆತ್ಮ ಅತಿ ಸೂಕ್ಷ್ಮ ಬಿಂದು ಹೇ, ಆತ್ಮ ಹೆಂಗಿದೆ ಅತ್ಯಂತ ಸೂಕ್ಷ್ಮ ಬಿಂದು. ಉನ್ಕೋ ದೇಖನೆ ಕೇಳಿಯೇ ದಿವ್ಯ ದೃಷ್ಟಿ ಚೈ,
ಆತ್ಮ ನೋಡಬೇಕಾದ್ರೆ, ಸಾಕ್ಷಾತ್ಕಾರ ಆಗಬೇಕಾದ್ರೆ ದಿವ್ಯ ದೃಷ್ಟಿ ಬೇಕು. ಅದು ಕೊಡೋರು ಯಾರೋ? ದಿವ್ಯ ದೃಷ್ಟಿನ ಇವ್ರು ಕೊಟ್ಟಿದ್ದ್ಯಾರೋ? ಪರಮಾತ್ಮನೇ ಕೊಟ್ರು. ಗೊತ್ತಾಯ್ತಾ? ಆತ್ಮ ಕಾ ಧ್ಯಾನ ಕರ್ ನಹಿ ಸಕೆಂಗೆ ಹಮ್ ಆತ್ಮ ಇತ್ನಿ ಚೋಟಿ ಬಿಂದು. ಆತ್ಮನನ್ನು ನೀವು ಧ್ಯಾನ ಮಾಡೋಕ್ಕಾಗಲ್ಲ. ಆತ್ಮ ಅತಿ ಸೂಕ್ಷ್ಮವಾದಂಥ ಬಿಂದು. ಹಮ್ ಆತ್ಮ ಇತ್ನಿ ಚೋಟಿ ಬಿಂದು ಐಸೆ ಸಮಾಜಿ ಯಾದ ಕರ್ನ ಮೆಹನತೆ. ಈ ರೀತಿ ತಿಳ್ಕೊಂಡು ನೆನಪು ಮಾಡೋದು ಕಷ್ಟ ಇದೆ. ಆತ್ಮ ಕಾ ಸಾಕ್ಷಾತ್ಕಾರ ಕಿ ಕೋಶಿಶ್ ನಹಿ ಕರ್ತೆ ಹೇ ಪರಮಾತ್ಮ ಕೆಲಿಯೇ ಕೋಶಿಶ್ ಕರ್ತೆ ಹೇ. ಆತ್ಮ ಸಾಕ್ಷಾತ್ಕಾರ ಆಗಲಿ ಅಂತ ಯಾರೂ ಯೋಚನೆ ಮಾಡಲ್ಲ, ಪ್ರಯತ್ನಗಳನ್ನು ಮಾಡೋದಿಲ್ಲ. ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕು ಅಂತ ಸುಮಾರು ಜನ ಪ್ರಪಂಚದಲ್ಲಿ ಏನು ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಜಿನ್ಕೆಲಿಯೇ ಸುನಾಕಿ ಹಜಾರು ಸೂರ್ಯಸೆ ತೇಜೋಮಯಿ. ಅದಕ್ಕೋಸ್ಕರನೇ ಬರೆದಿದ್ದಾರೆ, ಸಹಸ್ರಾರು ಸೂರ್ಯನಷ್ಟು ಪ್ರಕಾಶಮಯವಾಗಿದ್ದಾರೆ ಪರಮಾತ್ಮ ಅಂತ. ಇಂಕಾ ಸಾಕ್ಷಾತ್ಕಾರ ಹೋತಾ ಕೇತೆ ಬಹೋ ತೇಜೋಮಯ ಹೇ ಕ್ಯೋಂಕಿ ವಸುನವ್ವಾಯ್ನ. ಭಗವಂತನ ಸಾಕ್ಷಾತ್ಕಾರ ಆದಾಗ ತೇಜಸ್ಸಿನ ಬೆಳಕು ಕಾಣಿಸ್ಕೊಂತು ಅಂತ ಸುಮಾರು ಕಡೆ ಹೇಳ್ತಾರೆ. ಏಕೆಂದರೆ ಕೇಳಿದರಲ್ಲ, ಸಹಸ್ರಾರು ಸೂರ್ಯನಷ್ಟು ತೇಜೋಮಯದಲ್ಲಿ ಇದ್ದಾರೆ ಭಗವಂತ. ಜಿನ್ಕಿ ನೌದ ಭಕ್ತಿ ಕಾಯಂಗೆ ದೇಖೆಂಗೆ ಬಿ ವಹಿ. ಯಾರು ತುಂಬ ಹಳೆ ಭಕ್ತರಿದ್ದಾರೆ, ನವದಾ ಭಕ್ತಿ ಮಾಡಿರೋರಿದ್ದಾರೆ, ನಿಷ್ಠೆಯಿಂದ ಭಕ್ತಿ ಮಾಡಿರೋರಿದ್ದಾರೆ, ಅವ್ರಿಗೆ ಸಾಕ್ಷಾತ್ಕಾರಗಳಾಗೋದು, ಎಲ್ರಿಗೂ ಆಗಕ್ಕಿಲ್ಲ. ಗೊತ್ತಾಯ್ತಾ? ನಹಿ ತೋ ವಿದ್ವಾಂಸ್ ಬಿ ನಾ ಬೈಠೆ ಬಾಬಾ ಕೇತೆ ಹೇ ಆತ್ಮಕೋ ಹಿ ನೇ ದೇಖಾ ತೋ ಪರಮಾತ್ಮಕೋ ಕೇಸೆ ದೇಖ. ಆತ್ಮನ್ನೇ ನೋಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟೊಂದು ಜನ ವಿದ್ವಾಂಸರು ಪಂಡಿತರು ಸಾಧನೆಗಳು ಮಾಡಿದ್ದಾರೆ ಅಂದರೆ ಪರಮಾತ್ಮನ ಹೆಂಗೆ ನೋಡ್ಲಿಕ್ಕಾಗುತ್ತೆ? ಆತ್ಮಕೋ ದೇಹ ಹೀ ಕೆಸೆ ಸಕ್ತೆ ಹೇ ಜಬ್ಕಿ ಶರೀರ ಕಾ ಚಿತ್ರ ಹೇ ನಾಮ ಹೇ ಆತ್ಮ ತೋ ಹೇ ಬಿಂದಿ ಬಹು ಚೋಟಿ ಹೇ ಉನ್ಕೋ ಕೆಸೆ ದೇಖೆ. ಶರೀರಕ್ಕೆ ಚಿತ್ರ ಇದೆ, ಆತ್ಮಕ್ಕೆ ಚಿತ್ರ ಇಲ್ಲ. ಮತ್ತು ಆತ್ಮ ಅನ್ನೋದು ಈ ಪ್ರಕೃತಿಯಿಂದ ತಯಾರಾಗಿದ್ದಲ್ಲ, ಮೆಟಾಫಿಸಿಕಲ್ ಎನರ್ಜಿ ಅದು. ಮೆಟಾಫಿಸಿಕಲ್ ಎನರ್ಜಿ ಅಂದ್ರೇನು? ಅಭೌತಿಕವಾಗಿರ್ತಕ್ಕಂಥ ಶಕ್ತಿ, ಪಂಚತತ್ವಗಳಿಗಿಂತ ಅತೀತವಾಗಿರೋವಂಥ ಶಕ್ತಿ, ಅತಿ ಸೂಕ್ಷ್ಮವಾದಂಥ ಶಕ್ತಿ. ಭಾಳ ಪ್ರಯತ್ನ ಮಾಡ್ತಾರೆ, ಪರಂತು ಇನ್ನು ಅಂಕು ಅನಿಸೆ ದೇಖನಾಸಕ್ಕೆ. ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ, ಯಾರು ಕಣ್ಣಿಂದ ನೋಡಲಿಕ್ಕೆ ಆಗಲಿಲ್ಲ. ಆತ್ಮಕ್ಕೋ ಜ್ಞಾನಕ ಅವ್ಯಕ್ತ ಅಂಕೆ ಮಿಲ್ತಿ. ನೋಡಿ, ಆತ್ಮಕ್ಕೆ ಅವ್ಯಕ್ತ ಕಣ್ಣು ಸಿಗುತ್ತೆ, ಆವಾಗ ನೋಡ, ಅದೇ ಸಾಕ್ಷಾತ್ಕಾರ. ಗೊತ್ತಾಯ್ತರ? ಅಂದರೆ ನಮಗೆ ಭಗವಂತ ದಿವ್ಯ ದೃಷ್ಟಿ ಕೊಟ್ಟಾಗ ನಮಗೆ ಕಾಣಿಸುತ್ತೆ ಆತ್ಮ ಏನೋ ಹಿಂಗಿದೆ ಅಂತ, ಪರಮಾತ್ಮ ಹೆಂಗಿದ್ದಾರೆ ಅನ್ನೋದು ಸಾಕ್ಷಾತ್ಕಾರಗಳಿಗೆ ಗೊತ್ತಾಗೋದು. ಅದು ಆಗಬೇಕಾದ್ರೆ ತುಂಬ ಭಕ್ತಿ ಮಾಡಿರಬೇಕು. ಸುಮ್ಮ ಸುಮ್ಮನೆ ಮೇಲೆ ಮೇಲೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ರಿಗೆಲ್ಲ ಇಲ್ಲ, ಆಳವಾದ ತೀಕ್ಷ್ಣವಾದ ಭಕ್ತಿ ಮಾಡಬೇಕು ಅವ್ರಿಗೆ. ಅವಿ ತುಮ್ ಜಾನ್ತೆ ಆತ್ಮ ಕಿತ್ನಿ ಚೋಟಿ ಹೇ ಮುಜ್ ಆತ್ಮ ಮೇ ಹೀ 84 ಜನ್ಮಕ್ಕೆ ಪಾಠ. ಈಗ ನಿಮಗೆ ಗೊತ್ತಿದೆ, ನೀವು ತಿಳ್ಕೊಂಡಿದ್ದೀರಿ ಆತ್ಮ ಎಷ್ಟು ಸೂಕ್ಷ್ಮವಾಗಿದೆ. ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ಫಿಕ್ಸ್ ಆಗಿದೆ. ಜೋ ಮೋಜಿ ರಿಪೀಟ್ ಕರ್ಮ, ನಾನು ಆತ್ಮ ಆ ಪಾತ್ರಗಳನ್ನೆಲ್ಲ ಅಭಿನಯಿಸಬೇಕಾಗಿದೆ. ಜೋ ಮುಜೆ ರಿಪೀಟ್ ಕರ್ನ ಬಾಬಾ ಬಿ ಶ್ರೀಮತ್ ನೀತಿ ಹೇ ಶ್ರೇಷ್ಠ ಬನ್ನೆ ಕೇಳಿ ತೋ ಬಸ್ ಉಸ್ ಪರ್ ಚಲನಾ ಚೆಯ್ಯ. ತಂದೆನೇ ನಮಗೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅಂದಮೇಲೆ ಅವ್ರ ಮಾರ್ಗದರ್ಶನದ ಮೇಲೆ ನಡಿಬೇಕು. ತುಮೇ ದೇವಿ ಗುಣ ಧಾರಣ ಕರ್ಮ, ನೀವೇನು ಮಾಡಬೇಕು? ದೇವತಾ ಗುಣಗಳನ್ನು ಜೀವನದಲ್ಲಿ ಕಲ್ತ್ಕೊಬೇಕು. ಖಾನ್ ಪಾನ್ ಬಿ ರಾಯಲ್ ಹೋನಾಚಿ. ಊಟ ತಿಂಡಿ ಹೆಂಗಿರಬೇಕೋ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ತಿನ್ನಿ, ಯಾಕೆಂದರೆ ಆರೋಗ್ಯ ಚೆನ್ನಾಗಿರ್ಬೇಕಲ್ಲ. ಚಲನ್ ಬಡಿ ರಾಯಲ್ ಚೆಯ್ಯ, ನಡವಳಿಕೆಗಳು ಚೆನ್ನಾಗಿಟ್ಕೊಳ್ಳಿ. ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಎಜುಕೇಷನ್ ಇದು. ತುಂಬ ದೇವತಾ ಬಂತೆ ಹೋ, ನೀವು ದೇವತೆಗಳಾಗ್ತೀರಾ ಮುಂದಿನ ಜನ್ಮಕ್ಕೆ, ಈಗಲೇ ಆ ಸಂಸ್ಕಾರ ತುಂಬಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ದೇವತಾಯಿ ಖುದ್ದು ಪೂಜೆ ವ ಕಬಿ ಕಿಸ್ಕ ಪೂಜಾ ನಹಿ ಕರ್ತೆ ಹೇ ತೋ ಡಬಲ್ಸ್ ಇರ್ತಾ ಜೇನಾ ಕಬಿ ಬಿ ಕೇಸೆ ಪೂಜಾ ಪೂಜ್ತೆ ನಹಿ. ಎರಡು ಕಿರೀಟ ಇರುತ್ತೆ ದೇವತೆಗಳಿಗೆ, ಅವರೆಂದು ಯಾರಿಗೆ ಪೂಜೆ ಮಾಡೋದಿಲ್ಲ. ಅಥವಾ ಪೂಜ್ಯಟ ಯಾರೇನಾ, ದೇವತೆಗಳು ಪೂಜ್ಯರಾಗಿದ್ದಾರಲ್ವಾ. ಸತ್ಯುಮೆ ಕಿಸ್ಕಿ ಪೂಜಾ ನೇಕಿ ದರ್ಕಾರ್ ನಹಿ. ಸತ್ಯುಗದಲ್ಲಿ ದೇವಾನ್ ದೇವತೆಗಳು ಯಾರನ್ನೂ ಪೂಜೆ ಮಾಡೋಗತ್ತೇ ಇಲ್ಲ. ಬಾಕಿ ಹಾಂ ಏಕ್ ದೋಕೋ ರಿಗಾರ್ಡ್ ಜರೂ ದೇಂಗೆ. ಒಬ್ರಿಗೊಬ್ರು ಗೌರವ ಅಂತೂ ಕೊಟ್ಟೆ ಕೊಡ್ತಾರೆ ಅಲ್ಲಿ. ಐಸಾ ನಮನ್ ಕರ್ನ ಉನ್ಕೋ ರಿಗಾರ್ಡ್ ಕಹಾ ಜಾತಾ ಹೇ ಐಸಾ ನಹಿ ದಿಲ್ ಮೇ ಉನ್ಕೋ ಯಾದ ಕರ್ನ ರಿಗಾರ್ಡ್ ತೋ ದೇನಾ ಹಿ. ಗೌರವ ಕೊಡೋದು ಬೇರೆ ಪ್ರಶ್ನೆ, ನೆನಪು ಮಾಡೋದು ಬೇರೆ ಪ್ರಶ್ನೆ ಅಂತಾರೆ. ಜೈಸೆ ಪ್ರೆಸಿಡೆಂಟ್ ಹೇ ಸಾಬ್ ರಿಗಾರ್ಡ್ ರಕ್ತೇನಾ. ಹೀಗೆ ಪ್ರೆಸಿಡೆಂಟ್ ಬಂದಾಗ ಎಲ್ಲರೂ ಗೌರವಿಸ್ತಾರಲ್ವಾ. ಜಾನ್ತೆಯ ಬಡೇ ಮರ್ತಬಾ ವಾಲ ದೊಡ್ಡ ಪೊಸಿಷನ್ನಲ್ಲಿ ಇದ್ದಾರಪ್ಪ ಇವರು ಅಂತ. ನಮನ್ ತೋಡಿ ಕರ್ನ ಹೇ ತೋ ಬಾಬಾ ಸಮಜಾತೆ ಯ ಜ್ಞಾನ ಮಾರ್ಗ ಬಿಲ್ಕುಲ್ ಅಲಗ್ ಚೀಸ್ ಹೇ ಇಸ್ಸೆ ಸಿರ್ಫ್ ಅಪ್ನೆಕೋ ಆತ್ಮ ಸಮಜ್ನಾ ಹೇ. ಈ ಜ್ಞಾನ ಮಾರ್ಗನೇ ಬೇರೆ ಆಗಿದೆ, ಭಕ್ತಿ ಮಾರ್ಗನೇ ಬೇರೆ ಆಗಿದೆ, ಇದರಲ್ಲಿ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ.
ಜೋ ಭೀ ಭೂಲ್ ಗಯೆ ಹೋ ಅದನ್ನು ನೀವು ಮರ್ತು ಹೋಗ್ಬಿಟ್ಟಿದ್ದೀರಾ, ಕಾಮ್ ತೋ ಜರೂರ್ ನಾಮ್ ಸೆ ಹಿ ಕರ್ನಾ ಹೇ ಬಿಗರ್ ನಾಮ್ ತೋ ಬುಲಾಯಂಗೆ ಕೆಲಸ. ಹೆಸರು ಜೊತೆಯಲ್ಲೇ ಎಲ್ಲ ಕೆಲಸ ನಡೆಯುತ್ತೆ. ಹೆಸರೇ ಇಲ್ಲ ಅಂದರೆ ಕರೆಯೋದು ಹಿಂಗೆ, ಬಲ್ ತುಂಬ ಶರೀರದಾರಿ ಬನ್ ಪಾರ್ಟ್ ಬಜಾತೆ ಪರಂತು ಬುದ್ಧಿ ಸೆ ಶಿವಬಾಬಕ್ಕೊ ಯಾದ ಕರ್ನಾ ಹೇ. ಭಲೇ ನೀವು ಶರೀರದಿಂದ ಪಾತ್ರನ ಅಭಿನಯಿಸ್ತೀರಾ, ಬುದ್ಧಿಯಿಂದ ತಂದೆಯನ್ನು ನೆನೀಬೇಕು. ಕೃಷ್ಣಕ್ಕೆ ಭಗತ್ ಸಮಸ್ತೆ ಅಂಕೋ ಕೃಷ್ಣಕ್ಕೋ ಯಾದ ಕರ್ನಾ ಹೇ ಬಸ್ ಜಿದರ್ ದೇಖ್ತಾವ್ ಕೃಷ್ಣ ಹಿ ಕೃಷ್ಣ. ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ಪೂಜೆ ಮಾಡೋರು ಇರ್ತಾರೆ, ಎಲ್ಲಿ ನೋಡ್ತಿದ್ರು ಕೂಡ ಕೃಷ್ಣ 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 ಅಂತಾರೆ. ಇದ್ರನ್ನಲ್ಲಿ ನೋಡಿ ಆ ಇಸ್ಕಾನ್ನಲ್ಲಿ ಹರೇ ರಾಮ ಹರೇ ಕೃಷ್ಣ ಅವ್ರಿಗೆ ಒಂದು ರೀತಿಯಲ್ಲೇ ಇದು ಕಂಠಪಾಠ ಆಗಿಬಿಟ್ಟಿರುತ್ತೆ, ಅದೇ ಆಗಿಬಿಟ್ಟಿರುತ್ತೆ. ಕೃಷ್ಣಕ ಭಗ ಸಮಸ್ತೆ ಅಂಕೋ ಕೃಷ್ಣಕ ಯಾದ ಕರ್ನ ತಾಮ್ ಹಿ ಕೃಷ್ಣ ಹೇ ತುಮ್ ಬಿ ಕೃಷ್ಣ ಹೇ ಅರೇ ತುಮಾರ ನಾಮ ಅಲಗೆ ಉನ್ಕ ನಾಮ ಅಲಗೆ ಸಬ್ ಕೃಷ್ಣ ಕೃಷ್ಣ ಕೇಸೆ ಹೊಸತ್ತೆ. ಹೇಳಬೇಕಾದ್ರೆ ನಾವು ಕೃಷ್ಣ ನೀವು ಕೃಷ್ಣ ಎಲ್ಲರೂ ಕೃಷ್ಣ ಅಂತ ಹೇಳ್ಕೊಂಡು ಬಿಡ್ತಾರೆ. ಅರೆ ನಿಮ್ಮ ಹೆಸರೇ ಬೇರೆ ಅವ್ರ ಹೆಸರೇ ಬೇರೆ ಎಲ್ರದ್ದು ಹೆಸರು ಬೇರೆ, ನೀವೇನು ಕೃಷ್ಣ ಆಗೋಕ್ಕಾಗುತ್ತೆ ಅಂತ ಕೇಳ್ತಿದ್ದಾರೆ. ಸಬ್ಕ ನಾಮ ಕೃಷ್ಣ ತೋಡಿ ಹೋತ ಎಲ್ರಿಗೂ ಹೆಸರು ಒಂದೇ ಇರುತ್ತಾ? ಇಲ್ಲ. ಜೋ ಆತ ಸೊ ಬೋಲ್ತಾರೆ, ವಿಚಾರ ಗೊತ್ತೇ ಇಲ್ಲ ಏನು ಬಂತೆ ಹೇಳ್ತಾ ಇರ್ತಾರೆ. ಆ ಬಾಬಾ ಕೇತೆ ಭಕ್ತಿ ಮಾರ್ಗಕ್ಕೆ ಸಬ್ ಚಿತ್ರಕ್ಕೆ ಭೂಲ್ ಏಕ್ ಬಾಪ್ಕೋ ಯಾದ ಕರೋ. ಈಗ ನೀವು ಭಕ್ತಿ ಮಾರ್ಗದಲ್ಲಿ ಎಷ್ಟೋ ಚಿತ್ರಗಳಿದ್ದಾವೆ ಅವೆಲ್ಲ ಮರೀರಿ, ನನ್ನೊಬ್ಬ ನೆನಪು ಮಾಡಿ. ಚಿತ್ರಂಕೋ ತುಂಬ ಪತಿತ್ ಪಾವನ್ ನಹಿ ಕಹೆಂಗೆ. ಚಿತ್ರಗಳಿಗೆ ನೀವು ಪತಿತ ಪಾವನ ಅಂತ ಕರೆಯೋದಿಲ್ಲ. ಪತಿತ ಪಾವನ ಅಂತ ಹೇಳೋದು ಪರಮಾತ್ಮನಿಗೆ. ಹನುಮಾನಾದಿ ಪತಿತ್ ಪಾವನ್ ತೋಡಿ ಆಂಜನೇಯವರೆಲ್ಲ ಆತ್ಮಗಳನ್ನು ಪಾವನ ಮಾಡ್ತಾರೇನು? ಇಲ್ಲ. ಅನೇಕ ಚಿತ್ರ ಹೇ ಕೊಯ್ಕೋ ಕೊಯ್ ಬಿ ಪತಿತ್ ಪಾವನ್ ನಹಿ. ಅನೇಕ ಅನೇಕ ಚಿತ್ರಗಳಿದ್ದಾವೆ ಅವ್ರಿಗೆ ಯಾರಿಗೂ ಪತಿತ ಪಾವನ ಅಂತ ಹೇಳೋದಿಲ್ಲ. ಕೊಯ್ ಬಿ ದೇವಿ ದೇವತಾ ಜಿನ್ಕಾ ಶರೀರ ಉನ್ಕೋ ಪತಿತ್ ಪಾವನ್ ನಹಿ ಕಹಿ. ಯಾರೆಲ್ಲ ದೇವಾನ್ದೇವತೆಗಳಿದ್ದಾರೆ ಚಿತ್ರಗಳಿದ್ದಾವೆ ಅವ್ರಿಗೆ ಯಾರಿಗೂ ಪತಿತ ಪಾವನ ಅಂತ ಹೇಳೋದು. ವಿಚಿತ್ರ ನಿರಾಕಾರ ಪರಮಾತ್ಮನಿಗೆ ಪತಿತ ಪಾವನ ಅಂತ ಹೇಳೋದು. ಚೇಟ್ ಭುಜಾವಾಲಿ ದೇವಿಯ ಆದಿ ಬನಾತೆ ಸಬ್ ಅಪ್ನ ಬುದ್ಧಿಸೆ. ಆರು ಅಥವಾ ಎಂಟು ಭುಜಗಳಿರೋರು ತೋರಿಸ್ತಾರೆ ದೇವಿ ದೇವತೆಗಳಿಗೆ. ಎಲ್ಲರೂ ಕೂಡ ಅವ್ರವ್ರ ಬುದ್ಧಿಯಿಂದನೇ ಎಲ್ಲ ಮಾಡ್ತಾರೆ. ಯ ಕೌನ್ ಹೇ ಯ ಜಾನ್ತೇನೆ ಇವ್ರು ಯಾರು ಅನ್ನೋದನ್ನು ಯಾರು ಕೂಡ ತಿಳ್ಕೊಂಡೇ ಇಲ್ಲ. ಯ ಪತಿತ್ ಪಾವನ್ ಬಾಪ್ಕಿ ಅವಲ ಮದದ್ಗಾರ ಹೇ. ಪತಿತ ಪಾವನ ತಂದೆಗೆ ಸಂತಾನರು ನಾವು, ನ ಸಹಯೋಗಿಗಳು ನಾವು. ಇಸ್ಕೋಬಿ ಪತನ ಇದು ಈ ವಿಚಾರ ಯಾರಿಗೂ ಗೊತ್ತೇ ಇಲ್ಲ. ತುಮಾರ ನಾಮ್ ತೋ ಯ ಶರೀರ ಸಾಧಾರಣ ಹೀ ಹೇ. ನಿಮ್ಮ ಶರೀರ ಅಥವಾ ಹೆಸರು ರೂಪ ಸಾಧಾರಣವಾಗಿದೆ. ಆ ಶರೀರ ತೋ ವಿನಾಶ ಹೋ ಜಾಯಂಗೆ ಐಸಾ ನೈಕಿ ತುಮಾರ ಚಿತ್ರ ಆದಿರ ಹೆಂಗೆ. ಈ ಶರೀರಗಳು ಇವೆಲ್ಲ ಹೋಗ್ತವೆ, ಇವ್ಯಾವುದೋ ಚಿತ್ರಗಳು ಇಟ್ಕೊಳ್ಳೋದಿಲ್ಲ ಮುಂದಕ್ಕೆ. ದೇವತೆಗಳದ್ದು ಇಟ್ಕೊತಾರೆ ಯಾಕೆಂದರೆ ಅದು ಪವಿತ್ರವಾದ ಶರೀರಗಳು. ಈ ಶರೀರ ಚಿತ್ರಗಳು ಯಾರೂ ಇಟ್ಕೊಳ್ಳೋದಿಲ್ಲ. ಸಬ್ ಕತಂ ಹೋ ಜಾಯಂಗೆ ವಾಸ್ತವ್ಯ ದೇವಿಯ ತುಮ್ ಹೋ ನಾಮ್ ಬಿ ಲಿಯಾ ಜಾತಾ ಹೇ. ಸೀತಾ ದೇವಿ ಫಲಾನಾ ದೇವಿ ನಾಮ ದೇವತಾ ನಹಿ ರಾಮ ದೇವತಾ ನಹಿ ಕಾಯಂಗೆ ಫಲಾನಾ ದೇವಿ ವಾ ಶ್ರೀಮತಿ ಕ್ಯಾ ದೇತೆ ಹೇ. ಈಗ ಭಕ್ತಿ ಮಾರ್ಗದಲ್ಲಿ ಸೀತಾದೇವಿ ಅಂತಾರೆ, ಇಂಥ ದೇವಿ ಅಂತಾರೆ, ರಾಮ ದೇವತಾ ಅಂತ ಹೇಳೋದಿಲ್ಲ. ಇಂಥವ್ರಿಗೆ ದೇವಿ ಅಥವಾ ಶ್ರೀಮತಿ ಅಂತ ಹೇಳಿಬಿಡ್ತಾರೆ. ಬಿ ರಾಂಗ್ ಹೋ ಜಾತ ಅಬ್ ಪಾವನ್ ಬನಾನಿಕೆಯಲ್ಲಿ ಪುರುಷಾರ್ಥ. ಈಗ ಆತ್ಮನ ಪ್ಯೂರಿಫಿಕೇಶನ್ ಮಾಡ್ಕೊಳಕ್ಕೆ ಪುರುಷಾರ್ಥವನ್ನು ಮಾಡಬೇಕು. ತುಮ್ ಕೇತೆ ಹೋ ಪತಿಸ್ಯ ಪಾವನ್ ಬನಾವೋ ಐಸಾ ನಹಿ ಕಹೆಂಗೆ ಲಕ್ಷ್ಮೀನಾರಾಯಣ ಬನಾವೋ. ಪತಿಸ್ಯ ಪಾವನ್ ಬಾಪ್ ಹೀ ಬನಾತೆ ಹೇ. ಈ ಆತ್ಮಗಳನ್ನು ಪತಿತ ಆತ್ಮಗಳನ್ನು ಪಾವನ ಮಾಡೋಕ್ಕೆ ಒಬ್ಬರೇ ಪರಮಾತ್ಮ ಬರಬೇಕಾಗತ್ತೆ. ನರಸೇ ನಾರಾಯಣ ಬಿ ವಹಿ ಬನಾತೆ ಹೇ ವೀಲು ಪತಿತ್ ಪಾವನ್ ನಿರಾಕಾರಕ್ಕೂ ಕೇತೆ. ನರನನ್ನು ನಾರಾಯಣರನ್ನಾಗಿ ಮಾಡೋರು ತಂದೆ ಆಗಿದ್ದಾರೆ. ಆ ಜನರು ಪತಿತ ಪಾವನ ಅಂತೇಳಿ ನಿರಾಕಾರನಿಗೆ ಹೇಳೋದು. ಅವ್ರ ಸತ್ಯ ನಾರಾಯಣ ಕಥಾ ಸುನಾತೆ ಹೇ ಅವ್ರ ಬೋಲ್ಲೆ ಫಿರ್ ದಿಕಾಯೆ ಹೇ. ಸತ್ಯನಾರಾಯಣ ಕಥೆನೂ ಹೇಳ್ತಾರೆ ಮತ್ತು ತೋರಿಸ್ತಾನೆ. ಈ ರೀತಿನೂ ಹೇಳೋದಿಲ್ಲ, ಸತ್ಯನಾರಾಯಣ ಕತೆ ಹೇಳಿಬಿಟ್ಟು ಅಮರ ಮಾಡು ಅಂತ ಹೇಳೋದಿಲ್ಲ. ನರಸೇ ನಾರಾಯಣ ಬನಾವೋ ಸಿರ್ಪ್ ಕೇತೆ ಹೇ ಆಕರ್ ಪಾವನ. ಕೇವಲ ಹೇಳ್ತಾರೆ ಬಂದು ನಮ್ಮನ್ನು ಪಾವನ ಮಾಡು. ತುಮ್ ಅವ್ರಂಕು ಸತ್ಯ ಕಥಾ ಸುನಾತೆ. ನೀವು ಬೇರೆಯವ್ರಿಗೂ ಸತ್ಯಕಥೆಯನ್ನು ಹೇಳ್ತೀರಾ, ಅವ್ರು ಕೊಯ್ಯಿ ನಾ ಜಾನ್ಸಕ್ಕೆ ಬೇರೆ ಯಾರು ಈ ವಿಚಾರಗಳನ್ನು ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ತುಮ್ ಹೀ ಜಾನ್ತೆ ಹೋ ಬಲ್ ತುಮಾರೆ ಗರ್ಮೆ ಚಿತ್ರ ಹೇ ಸಂಬಂಧಿ ಹೇ ಬಾಯಿ ಹೇ ಪರಂತು ವಹ ನಹಿ ಸಮಸ್ತೆ ಹೇ. ನೀವು ಬೇರೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಈ ವಿಚಾರಗಳನ್ನು ತಿಳ್ಕೊಂಡಿಲ್ಲ. ನೀವು ತಿಳ್ಕೊಂಡಿದ್ದೀರಿ ಭಲೆ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಮಿತ್ರರಿರ್ಬೋದು, ಸಂಬಂಧಿಗಳಿರ್ಬೋದು, ಸೋದರರಿರ್ಬೋದು, ಅವ್ರಿಗೆ ಯಾರಿಗೂ ಈಗ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ತಾನೇ ಗೊತ್ತಾಗೋದು. ಅಚ್ಚಾ ಮೀಟೆ ಮೀಟೆ ಸಿಕ್ಕಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದದಕ ಯಾದ ಪ್ಯಾರ್ ಗುಡ್ ಮಾರ್ನಿಂಗ್ ರೋಹಾನಿ ಬಾಪ್ಕಿ ರೋಹಾನಿ ಬಚ್ಚೋಂಕೋ
नमस्ते। हम सब रूहानी बच्चों के रूहानी बाप दादा को याद प्यार और नमस्ते नमस्ते नमस्ते। मेन सारांश धारणेगोस्कर, स्वयं को श्रेष्ठ बनने के लिए बनाने के लिए बाबा की श्रीमत मिलती, ಆತ್ಮನ ಶ್ರೇಷ್ಠ ಮಾಡ್ಕೊಳ್ಳೋಕ್ಕೆ ತಂದೆಯ ಡೈರೆಕ್ಷನ್ ನಮಗೆ ಸಿಗ್ತಾ ಇದೆ. ಉಸ್ ಪರ್ ಚಲನಾ ಹೇ, ಬಾಬಾ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅದ್ರ ಮೇಲೆ ನಾವು ನಡಿಬೇಕು. ದೈವಿ ಗುಣಿ ಧಾರಣಕರ್ಣ, ಜೀವನದಲ್ಲಿ ಏನು ಕಲ್ತ್ಕೊಬೇಕು, ಈ ಜ್ಞಾನಕ್ಕೆ ಬಂದ ಮೇಲೆ ದೇವತಾ ಗುಣಗಳನ್ನು ನಾವು ಕಲ್ತ್ಕೊಬೇಕು. ಖಾನ್ ಪಾನ್ ಚಲನ್ ಸಬ್ ರಾಯಲ್ ರತ್ನ, ನಡವಳಿಕೆಗಳು ಊಟ ತಿಂಡಿ ಎಲ್ಲ ರಾಯಲ್ ಆಗಿ ಇಟ್ಕೊಳ್ಳಿ. ಏಕದೋಕೋ ಯಾದ ನಹಿ ಕರ್ಣ, ಅವ್ರಿವ್ರು ನೆನೆಸ್ಕೊಂಡು ಕೂತ್ಕೊಂಬೇಡ್ರಿ. ಲೇಕಿನ್ ರಿಗಾರ್ಡ್ ಜರೂರ್ ರತ್ನ, ಎಲ್ರಿಗೂ ಗೌರವನ ಬಲೆ ಇಡಿ. ಪಾವನ್ ಬನ್ನೇಕಿ ಪುರುಷಾರ್ಥ ಕರ್ನ ಅವ್ರ ಕರಾನ ಹೇ, ಆತ್ಮನ ಪ್ಯೂರಿಫಿಕೇಶನ್ ಮಾಡೋಕ್ಕೆ ಪುರುಷಾರ್ಥ ಮಾಡಬೇಕು ಮತ್ತು ಬೇರೆಯವ್ರಿಗೂ ಪುರುಷಾರ್ಥ ಮಾಡಿಸಿ ವರದಾನ. ಸರ್ವ ಖಜಾನೋಂಕು ಸಮಯ ಪರ್ ಯೂಜ್ ಕರ್ನೆ ವಾಲೆ, ನಿರಂತರ ಖುಷಿ ಕ ಅನುಭವ ಕರ್ನೆ ವಾಲೆ, ಖುಷ್ ನಸೀಬ್ ಆತ್ಮ ಭವ. ಎಲ್ಲ ಖಜಾನೆಗಳೇನು ಭಗವಂತ ಕೊಡ್ತಾ ಇದ್ದಾರೆ ಅದನ್ನು ಸಮಯದಲ್ಲಿ ಉಪಯೋಗಿಸುವಂಥವ್ರು, ನಿರಂತರ ಖುಷಿ ಅನುಭವ ಮಾಡೋರು, ಖುಷಿಯಿಂದ ಇರುವಂಥ ಆತ್ಮಗಳು ಆಗಿರಿ. ಬಾಪ್ ದಾದಾ ದ್ವಾರ ಬ್ರಾಹ್ಮಣ ಜನಂ ಓತೇಹಿ ಸಾರೇ ದಿನ್ ಕೇಳಿ ಅನೇಕ ಶ್ರೇಷ್ಠ ಖುಷಿಕೆ ಖಜಾನೆ ಪ್ರಾಪ್ತ ಹೋಗ್ತಾರೆ. ಈ ತಂದೆಯಿಂದ ನಮಗೆ ಹೊಸ ಜನ್ಮ ಸಿಕ್ಬಿಟ್ಟಿದೆ. ಈ ಬ್ರಾಹ್ಮಣ ಜನ್ಮ ಸಿಗ್ತಾ ಇದ್ದಂಗೆ ಇಡೀ ದಿನದಲ್ಲಿ ಅನೇಕ ಪ್ರಕಾರದ ಖುಷಿ ಖಜಾನೆಗಳು ನಮ್ಗೆ ಸಿಕ್ಕಿದೆ ಅಲ್ವಾ. ಈ ಎಲ್ಲ ಖುಷಿ ಖಜಾನೆಗಳನ್ನು ಏನು ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ ಅದನ್ನು ಏನು ಮಾಡಬೇಕು, ನೆನಪಿಸ್ಕೊಬೇಕು. ಇಸ್ಲೇ ನಾಮ್ ಸೇಹಿ ಅಬ್ ತಕ್ಕ ಅನೇಕ ಭಕ್ತ ಅಲ್ಪ ಕಾಲಕ್ಕೆ ಖುಷಿ ಮೇ ಆಜಾತೆ. ಈ ಹೆಸರುಗಳು ಜ್ಞಾಪಿಸ್ಕೊಂಡೇ ಖುಷಿನಲ್ಲಿ ಬಂದ್ಬಿಡ್ತಾರೆ ಭಕ್ತರು. ದೇವಾನ್ದೇವತೆಗಳ ಹೆಸರುಗಳು ಕೇಳ್ಕೊಂಡೇ ಖುಷಿಯಾಗಿರ್ತಾರೆ. ಸಂತೋಷಿ ಮಾತಾದಷ್ಟು ದೇವಾನ್ದೇವತೆಗಳಿದಾರಲ್ಲ ಅವ್ರು ನೆನೆಸ್ಕೊಂಡು ಖುಷಿಯಾಗಿಬಿಡ್ತಾರೆ. ಆಪ್ಕೆ ಜಡ್ ಚಿತ್ರಂಕೋ ದೇಖರ್ ಖುಷಿ ಮೇ ನಾಚನಾಗುತ್ತೆ. ಅನೇಕ ದೇವಾನ್ದೇವತೆಗಳ ಚಿತ್ರಗಳು ನೋಡಿ ಕುಣಿಯೋದು ಖುಷಿನಲ್ಲಿ ಎಷ್ಟೊಂದು ಮಾಡ್ತಾರಲ್ವಾ, ಭಕ್ತಿನಲ್ಲಿ ಮೆರವಣಿಗೆ ಜಾತ್ರೆ ಎಲ್ಲ ಮಾಡ್ತಾರಲ್ಲ. ಐಸೆ ಆಪ್ ಖುಷ್ ನಸೀಬ್ ಹೋ, ಬಹುತ್ ಖಜಾನೆ ಮಿಲೆ ಹೇ, ಲೇಕಿನ್ ಸಿರ್ಪ ಸಮಯ ಪರ್ ಯೂಸ್ ಕರೋ. ನಿಮ್ಮ ಹತ್ರ ಭಾಳಷ್ಟು ಖಜಾನೆ ಸಿಕ್ಕಿದೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಸಾಕು. ಬಾಕಿ ತೋ ಸದಾ ಸಾಮ್ನೆ ರಕ್ಕೋ ಅರ್ಥಾತ್ ಸದಾ ಸ್ಮೃತಿ ಮೇ ರಕ್ಕೋ ಸ್ಮೃತಿ ಸ್ವರೂಪ ಮೇ ಲಾವೋ ನಿರಂತರ ಖುಷಿ ಕಾನ್ಭವ್ ಹೋತೇ ರಹಿಂಗೆ. ಈ ಎಲ್ಲ ಏನು ಟೈಟಲ್ಗಳು ಕೊಟ್ಟಿದ್ದಾರೆ, ಖುಷಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಖಜಾನೆ ಕೊಟ್ಟಿದ್ದಾರೆ, ಅದನ್ನು ನೀವು ಜ್ಞಾಪಿಸ್ಕೊಂಡು ಖುಷಿಯಾಗಿರಿ. ಅವಾಗ ಏನಾಗ್ತೀರಾ, ನಿರಂತರವಾಗಿ ಖುಷಿ ಅನುಭವ ಆಗ್ತಾ ಇರುತ್ತೆ. ಸ್ಲೋಗನ್ ಬಾಬಾಕಿ ಶ್ರೇಷ್ಠ ಆಶಾ ಓಂಕ ದೀಪಕ್ ಜಗಾನೆ ವಾಲೆ ಕುಲ ದೀಪಕ್ ಹೇ, ತಂದೆಯ ಶ್ರೇಷ್ಠ ಆಸೆಗಳನ್ನು ದೀಪಗಳನ್ನು ಜಾಗೃತ ಮಾಡುವಂಥವ್ರು ಕುಲದೀಪಕರು ಆಗಿದ್ದಾರೆ. ಅಚ್ಚ ಓಂ ಶಾಂತಿ.